नंदनो नंदः सत्यधर्मा त्रिविक्रमः ओम स्वाभाव्याय नमः ओम जितामित्राय नमः ಇವೆರಡು ನಾಮಗಳು ಕಳೆದ ಶನಿವಾರ ಆಗಿದ್ವು. ಇವತ್ತು ಓಂ ಪ್ರಮೋದನಾಯ ನಮಃ, ಪ್ರಮೋದನನಿಗೆ ನಮಸ್ಕಾರ. ಪ್ರಮೋದನ, ಮೋದನ, ಪ್ರಮೋದನ. ಪ್ರ ಅಂದರೆ ಯಾವಾಗಲೂ ಪ್ರಕೃಷ್ಟ ರೂಪ, ಅಂದರೆ ಹೆಚ್ಚಾಗಿ ಅಂತ. ಬಹಳಷ್ಟು ಆನಂದವನ್ನು ಪಡುವವನು, ಕೊಡುವವನು ಅಂತ ಅರ್ಥ. ಕೇವಲ ಪಡುವುದು ಮಾತ್ರ ಅಲ್ಲ, ಕೊಡುವುದು ಕೂಡ ಸೇರಿಕೊಳ್ಳುತ್ತದೆ ಅವನ ಸ್ವಭಾವದಲ್ಲಿ. ಸ್ವಾತ್ಮಾಮೃತ ಪಾನ, ಸ್ವ ಆತ್ಮ, ಅವರವರ ಆತ್ಮದಲ್ಲೇ ಆನಂದ ಅಡಗಿದೆ. ಆತ್ಮದ ಸ್ವರೂಪವೇ ಆನಂದ, ಸತ್ ಚಿತ್ ಆನಂದ. ಇಲ್ಲಿ ಆನಂದವನ್ನು ಪ್ರಧಾನವಾಗಿ ತೆಗೆದುಕೊಳ್ಳಲಾಗಿದೆ. ಪ್ರಮೋದನ, ಪ್ರತಿಯೊಬ್ಬ ಜೀವಿಯೂ ಕೂಡ ಆತ್ಮಸ್ವರೂಪಿ. ಆ ಆತ್ಮದಲ್ಲಿ ಅನಂತವಾದ ಆನಂದ, ಅಂದಮೇಲೆ ಪರಮಾತ್ಮನಲ್ಲಿ ಇನ್ನೆಷ್ಟು ಆನಂದವಿರಲಿಕ್ಕಿಲ್ಲ ಅಂತನ್ನುವ ಕಲ್ಪನೆಯನ್ನು ನಾವು ಮಾಡಿಕೊಳ್ಬೇಕು. ಹಾಗೆ ಅನಂತವಾದಂತಹ ಸ್ವಾತ್ಮದ ಆನಂದದಲ್ಲಿ ನಿರತನಾಗಿರತಕ್ಕಂತಹ ಪರಮಾತ್ಮ ಅವನನ್ನು ಧ್ಯಾನಿಸುವವರಿಗೆ ಪ್ರಥಮ ಅನುಸಂಧಾನದಿಂದಲೇ ಆನಂದವನ್ನು ಕೊಡೋದಕ್ಕೆ ಪ್ರಾರಂಭಿಸ್ತಾನೆ. ಭಗವಂತನ ವಿಶೇಷವಾದ ಲಕ್ಷಣ ಅದು. ನಾವು ಈ ಪ್ರಾಪಂಚಿಕ ವಿಚಾರಗಳಿಂದ ಮಗ್ನರಾಗಿ ಬಹಳ ಹೊತ್ತು ನಾವು ಅದರಲ್ಲೇ ಕಳೀತಾ ಇತ್ತು ಅಂತ ಹೇಳಿದರೆ ಮನಸ್ಸಿಗೆ ಒಂದು ಬಗೆಯ ಅಶಾಂತಿ, ಒಂದು ಬಗೆಯ ಅತೃಪ್ತಿ ಉಂಟಾಗುತ್ತದೆ. ಅದನ್ನು ಹೋಗಲಾಡಿಸ್ಕೊಳ್ಬೇಕಾದ್ರೆ ಭಗವಂತನ ಕುರಿತಾದಂತಹ ಧ್ಯಾನಕ್ಕೆ ಶುರು ಮಾಡಿಬಿಡಬೇಕು. ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನು ಭಾವಿಸುವುದರ ಮೂಲಕ, ಭಗವಂತನ ದಿವ್ಯ ಶಕ್ತಿಯನ್ನು ಭಾವಿಸುವುದರ ಮೂಲಕ, ಭಗವಂತನ ಆನಂದ ಸ್ವರೂಪವನ್ನು ಭಾವಿಸುವುದರ ಮೂಲಕ, ಹಾಗೆ ಭಾವಿಸ್ತಾ ಭಾವಿಸ್ತಾ ನಮ್ಮ ಮನಸ್ಸು ತತ್ಕ್ಷಣವೇ ಎಲ್ಲ ಅಶಾಂತಿಯನ್ನು ಕಳೆದುಕೊಂಡು ಶಾಂತಿಯನ್ನು ಅನುಭವಿಸುವುದಕ್ಕೆ ಪ್ರಾರಂಭವಾಗುತ್ತದೆ. ಇದನ್ನು ಯಾರು ಬೇಕಾದರೂ ಮಾಡಿ ನೋಡಬಹುದು. ಉದಾಹರಣೆಗೆ ಶ್ರೀರಾಮಕೃಷ್ಣ ವಚನ ವೇದ ಅಂತಿದೆ, ಅದರಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಅಪೂರ್ವವಾದಂತಹ ಸಾಧನೆಯ ಫಲವನ್ನೆಲ್ಲ ತುಂಬಿಟ್ಟಿದ್ದಾರೆ. ಆ ಪ್ರತಿಯೊಂದು ಮಾತು ಕೂಡ ಆತ್ಮಾನಂದವನ್ನು, ಪರಮಾತ್ಮ ಆನಂದವನ್ನು ವ್ಯಕ್ತಪಡಿಸ್ತದೆ. ಅದನ್ನು ನಾವು ಓದ್ತಾ 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 ನಮ್ಮ ಮನಸ್ಸಿಗೆ ಅವ್ಯಕ್ತವಾದಂತಹ ಒಂದು ಬಗೆಯ ಆನಂದ ಅಂಟಿಕೊಳ್ಳೋದಕ್ಕೆ ಪ್ರಾರಂಭ ಆಗ್ತದೆ. ಇದು ಆ ಪರಮಾತ್ಮ ವಿಷಯಕವಾದಂತಹ ಒಂದು ಲಕ್ಷಣ. ಅದರ ಕುರಿತಾಗಿ ಆಲೋಚನೆ ಮಾಡ್ತಾ ಮಾಡ್ತಾ ತಕ್ಷಣ ಆ ಭಾವ ಬರುತ್ತದೆ. ಹಾಗೇನೇ ಪ್ರಾಪಂಚಿಕವಾದ ವಿಚಾರ ಕೂಡ ನಾವು ಯೋಚನೆ ಮಾಡ್ತಾ ಮಾಡ್ತಾ ಮೈಸೂರು ಪಾಕ್ ಅಥವಾ ಚೇರೋಟಿ, ಜಾಮೂನು, ಇದ್ರ ಕುರಿತಾಗಿ ಒಂದು ಸ್ವಲ್ಪ ಹೊತ್ತು ಮಾತನಾಡ್ತಾ ಇತ್ತು ಅಂತ ಹೇಳಿದರೆ ನಾಲ್ಗೆಯಲ್ಲಿ ನೀರು ತನ್ನಷ್ಟಕ್ಕೆ ಒಸರೋದಕ್ಕೆ ಪ್ರಾರಂಭ ಆಗ್ತದೆ. ಇದೇ ಇಷ್ಟರ ಮಟ್ಟಿಗೆ ಆನಂದವನ್ನು ಕೊಡೋದಕ್ಕೆ ಸಾಧ್ಯ ಆಗುವಾಗ ಇನ್ನು ಅಮೃತಾನಂದ ಸ್ವರೂಪಿಯಾದ ಪರಮಾತ್ಮನನ್ನು ಭಾವಿಸ್ತಾ ಭಾವಿಸ್ತಾ ನಮ್ಮಲ್ಲಿ ಎಷ್ಟು ಆನಂದ ಬರಲಿಕ್ಕಿಲ್ಲ ಅಂತನ್ನೋದನ್ನು ನಾವು ಕಲ್ಪಿಸಬೇಕಾಗ್ತದೆ. ಸ್ವರ್ಗೇತೆ ಪಾಗೋಲೇರ್ ಮೇಲ ಜೇಮ್ನಿ ಗುರು ತೇಮ್ನಿ ಚೇಲ, ಪ್ರೇಮೇರ್ ಖೇಲ ಕೇ ಬೂಜತೆ ಪಾರೆ ಅಂತ ಒಂದು ಬಂಗಾಳಿಯಲ್ಲಿ ಹಾಡಿದೆ. ಅಮಾಯ್ ದೇಮ ಪಾಗೋಲ್ ಕೋರೆ, ಓ ತಾಯಿ ಜಗನ್ಮಾತೆ ನನ್ನನ್ನು ಕೂಡ ಹುಚ್ಚನನ್ನಾಗಿ ಮಾಡು ಅಂತ. ಹುಚ್ಚನನ್ನಾಗಿ ಮಾಡು ಅಂತ ಯಾರಾದರೂ ಪ್ರಾರ್ಥನೆ ಮಾಡ್ಕೊಳ್ಳೋದುಂಟೆ? ಆದ್ರೆ ಇಲ್ಲಿ ಯಾವ ಹುಚ್ಚು ಅಂತಂದ್ರೆ
ಭಗವದಾನಂದದಿಂದ ಉನ್ಮತ್ತನಾಗುವಂತಹ ಹುಚ್ಚು. ಇದೊಂದು ಅತ್ಯಂತ ಅದ್ಭುತವಾದ ಹುಚ್ಚು, ಧನ್ಯ ಹುಚ್ಚು. ಈ ಬಗೆಯ ಹುಚ್ಚನ್ನ ಪ್ರಾರ್ಥಿಸಿಕೊಳ್ತಾನೆ ಆ ಭಕ್ತ. ಆಮೇಲೆ ಏನ್ ಹೇಳ್ತಾನೆ, ಸ್ವರ್ಗೇತೆ ಪಾಗೋಲೆಯರ ಮೇಲ, ಸ್ವರ್ಗದಲ್ಲಿ ಅಂದ್ರೆ ವೈಕುಂಠದಲ್ಲಿ ಹುಚ್ಚರ ಸಂತೆ, ಜೇಮ್ನಿ ಗುರು ತೇಮ್ನಿ ಚೇಲ, ಅಲ್ಲಿ ಗುರು ಹೇಗೋ ಶಿಷ್ಯನೂ ಹಾಗೆಯೇ. ಅವನು ಒಬ್ಬ ಹುಚ್ಚ, ಇವನು ಒಬ್ಬ ಹುಚ್ಚ, ಅವನು ಮತ್ತ ಇವನು ಮತ್ತ, ಇಬ್ಬರು ಮತ್ತ ಮತ್ತರಾದ ಮೇಲೆ ಅದರಲ್ಲಿ ಭೇದ ಏನ್ ಬಂತು. ಪ್ರೇಮೇರ್ ಖೇಲ ಕೇ ಭೋಜತೆ ಪಾರೆ, ಪ್ರೇಮ ಅಂದ್ರೆ ಭಗವದ ಆನಂದ, ಭಕ್ತಿ ಇದರ ಒಂದು ಆಟವನ್ನ ಯಾರು ತಾನೇ ಅರ್ಥ ಮಾಡ್ಕೊಳ್ಬಲ್ರು. ಅಲ್ಲಿ ನಮ್ಮ ಪ್ರಾಪಂಚಿಕವಾದಂತಹ ಯಾವ ಲೆಕ್ಕಾಚಾರಗಳು ಕೂಡ ಇರೋದಿಲ್ಲ. ಇಲ್ಲಿಯ ಲೆಕ್ಕಾಚಾರವೇ ಬೇರೆ, ಅಲ್ಲಿಯ ಲೆಕ್ಕಾಚಾರವೇ ಬೇರೆ. ಅಲ್ಲಿ ಯಾವುದೇ ಬಗೆಯ ಭೇದವೇ ಇಲ್ಲದೆ ಎಲ್ಲರೂ ಆನಂದೋನ್ಮತ್ತರಾಗಿರ್ತಕ್ಕಂತಹ ಸ್ಥಿತಿ. ಜೇಮ್ನಿ ಗುರು ತೇಮ್ನಿ ಚೇಲ, ಗುರು ಶಿಷ್ಯರಲ್ಲೂ ಕೂಡ ಯಾವ ಭೇದ ಅಲ್ಲಿರೋದಿಲ್ಲ. ಅದಕ್ಕೋಸ್ಕರವೇ ಬ್ರಹ್ಮಜ್ಞಾನಿಯಾದಂತಹ ಜನಕ ಮಹಾರಾಜ ತನ್ನ ಬಳಿಗೆ ಬಂದಂತಹ ಶುಕ ಮುನಿಗೆ ಮಂತ್ರದೀಕ್ಷೆಯನ್ನ ಕೊಡುವ ಮೊದಲು ಅವನು ಗುರುದಕ್ಷಿಣೆಯನ್ನ ಮೊದಲು ಕೊಟ್ಟಿರಯ್ಯ ಅಂತ ಕೇಳ್ಕೊಳ್ತಾನೆ. ಶುಕ ಮುನಿಗೆ ಹೇಳ್ತಾನೆ ಮೊದಲು ಗುರುದಕ್ಷಿಣೆ ಕೊಡು ಅಂತ. ಮೊದಲೇ ಆತಕ್ಕೆ ಕೊಡೋದು, ಮಂತ್ರದೀಕ್ಷೆ ಕೊಟ್ಟ ಮೇಲೆ ತಾನೇ ಗುರುದಕ್ಷಿಣೆ ಕೊಡಬೇಕಾದ್ದು ಅಂತ ಹೇಳಿದ್ರೆ, ಅದಕ್ಕೆ ಜನಕ ಹೇಳ್ತಾನೆ, ನೋಡು ನೀನು ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ ಅಲ್ಲ, ಅಧಮಾಧಿಕಾರಿಯೂ ಅಲ್ಲ, ಉತ್ತಮ ಅಧಿಕಾರಿ. ಆದ್ರಿಂದ ಏನಾಗುತ್ತೆ ಅಂದರೆ, ನಾನು ನಿನಗೆ ತತ್ವಮಸಿ ಅಂತ ಹೇಳಿದ ಕೊಟ್ಟ ತಕ್ಷಣವೇ ನೀನು ಅಹಂ ಬ್ರಹ್ಮಾಸ್ಮಿ ಅಂತ ಮತ್ತನಾಗಿಬಿಡ್ತಿ, ಆನಂದೋನ್ಮತ್ತನಾಗಿಬಿಡ್ತಿ. ಆಮೇಲೆ ಗುರು ಯಾರು, ಶಿಷ್ಯ ಯಾರು, ಆಮೇಲೆ ದಕ್ಷಿಣೆ ಮಾತು ಯಾರು, ದಕ್ಷಿಣೆ ಮಾತಿಲ್ಲಿದೆ. ಆದ್ರಿಂದ ಮೊದಲು ದಕ್ಷಿಣೆ ಕೊಡು. ಹೀಗೆ ಈ ಒಂದು ಆನಂದದ ಸ್ವಭಾವ ಇಲ್ಲಿ ನಮಗೆ ಆ ಪರಮಾನಂದದ ಅನುಭವ ಇಲ್ಲ, ಆದ್ರಿಂದ ಕಲ್ಪನೆ ಮಾಡ್ಕೊಳ್ಳೋದು ಕಷ್ಟ. ಆದರೆ ಈ ಹೆಂಡದಂಗಡಿದ ಅನುಭವ ಅಲ್ಲಲ್ಲಿ ನಮಗೆ ವೈಯಕ್ತಿಕವಾಗಿ ಇಲ್ಲದಿದ್ರು ಕೂಡ ನೋಡಿ ಮಾಡಿ ತಿಳ್ಕೊಳ್ಬಹುದು. ಅಲ್ಲಿ ಹೆಂಡದಂಗಡಿಯವನು ಮೊದಲು ದುಡ್ಡು ಇಸ್ಕೊಳ್ತಾನೆ, ಆಮೇಲೆ ಅವನು ಎಷ್ಟು ಬೇಕಾದ್ರೂ ಕುಡಿಯ ಅಂತ ಕೊಟ್ಬಿಡ್ತಾನೆ. ಯಾತಕ್ಕೆ ಅಂತ ಹೇಳಿದ್ರೆ, ಕುಡಿದ ಮೇಲೆ ಅವನಿಗೆ ಮತ್ತೆ ಅರಿದ ಮೇಲೆ ಯಾರಿಗೆ ಯಾರು ಕೊಡೋದು, ಅಂಗಡಿಯವನೇ ಕೊಡು ಅಂತ ಕೇಳ್ತಾನೆ. ನನಗೆ ಕೊಡಬೇಕಾಗಿದೆ, ನೀನು ಬಾಕಿ ಕೊಟ್ಟಿದ್ನಲ್ಲ 100 ರೂಪಾಯಿ ನೋಟು ಅಂದ್ಬಿಡ್ತಾನೆ ಅವನು. ಆದ್ರಿಂದ ಆ ವ್ಯತ್ಯಾಸ ಎಲ್ಲ ಹೊರಟೋಗ್ಬಿಡ್ತದೆ. ಹಾಗೇನೇ ಈ ಆಧ್ಯಾತ್ಮಿಕ ರಾಜ್ಯದಲ್ಲೂ ಕೂಡ ಓಂ ಆನಂದಾಯ ನಮಃ, ಅಲ್ಲಿ ಪ್ರಮೋದನಾಯ ನಮಃ ಅಂತ ಹೇಳಿದ್ರೆ, ಇಲ್ಲಿ ಆನಂದಾಯ ನಮಃ ಹೆಚ್ಚು ಕಡಿಮೆ ಎಲ್ಲ ಒಂದೇ ಅರ್ಥವನ್ನು ಕೊಡತಕ್ಕಂತಹ ಶಬ್ದಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಆನಂದ ಸ್ವರೂಪ ಅಂತ ಪರಮಾತ್ಮನ ಇಲ್ಲಿ ಕರೆಯಲಾಗಿದೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಮಾತನ್ನು ಬರೆಯಲಾಗಿದೆ, ಏತಸ್ಯ ಏವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಂತಿ. ಇಲ್ಲಿ ಏನು ಈ ಮಾತಿನ ಅರ್ಥ ಅಂತಂದ್ರೆ, ಭಗವಂತನ ಆನಂದದಿಂದಾಗಿಯೇ ಸಕಲ ಜೀವಿಗಳು ತಮ್ಮ ಜೀವನವನ್ನ ನಡೆಸ್ತಾ ಇವೆ ಅಂತ. ಹೇಗೆ ತಾಯಿಯ ಪ್ರೀತಿಯ ಬಲದಿಂದ ಮಕ್ಕಳು ಹೇಗೆ ಬದುಕೊಂಡಿದ್ದೀವೋ, ಹೇಗೆ ಬದುಕಿ ಬೆಳೆಯುತ್ತವೋ, ಹಾಗೇನೇ ಪರಮಾತ್ಮನ ಆನಂದದಿಂದ ನಾವು ನಿಜಕ್ಕೂ ಬದುಕಿ ಬಾಳ್ತಕ್ಕಂತಹದ್ದು. ವಾಟ್ ಮ್ಯಾನ್ ಲಿವ್ಸ್ ಬೈ ಅಂತ ಲಿಯೋ ಟಾಲ್ಸ್ಟಾಯ್ ಒಂದು ಕತೆ ಬರ್ತಿದ್ದಾನೆ, ಬಹಳ ಚೆನ್ನಾಗಿದೆ ಅದು. ಮನುಷ್ಯ ಬದುಕೋದು ಯಾವುದ್ರಿಂದ ಅಂತ, ಅನ್ನದಿಂದಲೋ, ಬಟ್ಟೆಯಿಂದಲೋ, ಭೂಮಿಯಿಂದಲೋ, ಸ್ನೇಹಿತರಿಂದಲೋ, ಯಾವುದ್ರಿಂದ ಅಂತ. ಆ ಕತೆ ತುಂಬ ಸ್ವಾರಸ್ಯವಾಗಿ ತಾನಿದ್ದಾನೆ. ಕೊನೆಯಲ್ಲಿ ಗೊತ್ತಾಗ್ತದೆ ಮನುಷ್ಯ ಬದುಕೋದು ಪ್ರೀತಿಯಿಂದ ಅಂತ, ಭಗವತ್ ಪ್ರೀತಿಯಿಂದ ಅಥವಾ ಮನುಷ್ಯರಿಂದ ಮನುಷ್ಯರಿಗೆ ಹರಿತಕ್ಕಂತಹ ಪ್ರೀತಿಯಲ್ಲೂ ಕೂಡ ಅದೇ ಭಗವಂತನ ಲಕ್ಷಣ ಇದೆ. ಯಾರಲ್ಲಿ ಶುದ್ಧ ಹೃದಯ ಇದೆಯೋ ಅವರ ಹೃದಯದಿಂದ ಹರಿತಕ್ಕಂತಹ ಪ್ರೀತಿಯಲ್ಲಿ ಭಗವಂತನ ಪ್ರೀತಿಯ ಲಕ್ಷಣ ಇದೆ, ಭಗವಂತನ ಆನಂದದ ಲಕ್ಷಣ ಇದೆ. ಇಲ್ಲಿ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಯಾವ ಮಾತು ಹೇಳ್ತದೆ, ಪರಮಾತ್ಮನ ಆನಂದದ ಒಂದು ಅಸ್ತಿತ್ವದಿಂದಾಗಿಯೇ ಸಕಲ ಜೀವಿಗಳು ಕೂಡ ತಮ್ಮ ಜೀವನವನ್ನು
ನಡೆಸ್ತಾ ಇವೆ ಅಂತ. ಅದನ್ನೇ ತೈತ್ತಿರೀಯ ಉಪನಿಷತ್ತು ಬೇರೆ ರೀತಿಯಲ್ಲಿ ಹೇಳಿದೆ. ಆನಂದಾಧ್ಯೇವ ಖಲ್ ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯಭಿ ಸಂವಿಶಂತೀತಿ. ಆನಂದದಿಂದಲೇ ಎಲ್ಲ ಜೀವಿಗಳು ಹುಟ್ಟಿ ಬಂದಿವೆ, ಆನಂದದಲ್ಲಿಯೇ ಸಕಲ ಜೀವಿಗಳು ಬದುಕಿಕೊಂಡಿವೆ. ಈ ಒಂದು ಬದುಕು ಮುಗಿದ ಮೇಲೆ ಈ ಜೀವಿಗಳೆಲ್ಲ ಹೋಗಿ ಸೇರ್ತಕ್ಕಂಥದ್ದು ಅದೇ ಆನಂದಕ್ಕೆ, ಆನಂದ ಬಿಟ್ಟು ಇನ್ನೊಂದಿಲ್ಲ ಅಂತನ್ನುವ ಮಾತನ್ನ ಹೇಳಿದೆ. ಈ ಮಾತು ನಮ್ಗೆ ಅರ್ಥ ಆಗುದಿಲ್ಲ. ಎಲ್ಲಿ ಆನಂದದಿಂದ ಹುಟ್ಟಿ ಬಂದಿರಬಹುದು ನಾವು, ಮತ್ತೆ ಆನಂದಕ್ಕೆ ಹೋಗ್ಬೋದು, ನಮ್ಗದು ಗೊತ್ತಿಲ್ಲ, ಅದರಿಂದ ಒಪ್ಕೊಳ್ಳೋಣ. ಈಗಂತೂ ಆನಂದ ಇಲ್ವಲ್ಲ, ಆನಂದದಲ್ಲಿಯೇ ಜೀವಕೋಟಿಗಳೆಲ್ಲ ಬದುಕ್ತಾ ಇವೆ ಅಂತ ಹೇಳಿದ್ರೆ ನಾವು ಅದನ್ನು ಒಪ್ಪಕ್ಕಾಗತ್ತೆಯೇ? ಜೀವನದಲ್ಲಿ ಎಷ್ಟೊಂದು ಕಷ್ಟಗಳೆಲ್ಲ ಕಾಣ್ತಾ ಇವೆ, ಹಾಗಿರುವಾಗ ಮನುಷ್ಯರೆಲ್ಲರೂ ಜೀವಿಗಳೆಲ್ಲರೂ ಆನಂದದಲ್ಲಿಯೇ ಬದುಕೊಂಡಿದ್ದಾರೆ ಅಂತನೋ ಮಾತನ್ನು ಹೇಗೆ ಒಪ್ಪೋದು ಅನ್ನೋ ಪ್ರಶ್ನೆ ಬರ್ತದೆ. ಆದರೆ ಆಲೋಚನೆ ಮಾಡಿ ನೀವು ನೋಡಬೇಕು, ಪ್ರತಿಯೊಬ್ಬನೂ ಕೂಡ ಒಂದಲ್ಲ ಒಂದು ಬಗೆಯಿಂದ ಆನಂದವಾಗಿಯೇ ಇದ್ದಾನೆ. ಅಷ್ಟ್ಯಾಕೆ, ಮನುಷ್ಯ ಅಳೋದ್ರಲ್ಲೂ ಕೂಡ ಒಂದು ಆನಂದ ಇರುತ್ತೆ. ಆ ದುಃಖ ಅತಿಯಾಗಿ ಯಾವಾಗ ಅಳೋದಕ್ಕೆ ಶುರು ಮಾಡ್ತಾನೋ ಅವನು ಒಂದೇ ಸಲಕ್ಕೆ ನಿಲ್ಲಿಸೋದಿಲ್ಲ, ಮತ್ತು ನಾವು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡಲೂಬಾರದು. ಯಾತಕ್ಕೆ ಅಂತಂದ್ರೆ ಆ ಅಳುವಿನಲ್ಲಿ ಒಳಗಡೆ ಒಂದು ಬಗೆಯ ಆನಂದ ಇರುತ್ತೆ. ಕೆಲವರಿಗಂತೂ ಈ ಅಳೋದು ಎಷ್ಟು ಅಭ್ಯಾಸವಾಗಿರುತ್ತೆ ಅಂದ್ರೆ ಮಾತೆತ್ತಿದ್ರೆ ಅತ್ತು ಬಿಡ್ತಾರೆ. ಯಾತಕ್ಕೆ ಹಾಗೆ ಅಳ್ತಾರಪ್ಪ ಅಂತಂದ್ರೆ ಅವ್ರಿಗೆ ಅದ್ರ ಒಳಗಡೆ ಏನೋ ಒಂದು ಆನಂದ ಸಿಕ್ಕುತ್ತೆ, ಅಳುವ ಒಂದು ಮ್ಯಾನಿಯ ಉಂಟಾಗುತ್ತೆ ಅವ್ರಲ್ಲಿ. ಆದ್ರಿಂದ ಈ ಅಳೋದ್ರಲ್ಲೂ ಕೂಡ ಒಂದು ಆನಂದ ಇರುತ್ತೆ, ಅಥವಾ ಕಷ್ಟ ಪಡೋದ್ರಲ್ಲೂ ಕೂಡ ಒಂದು ಆನಂದ ಇರುತ್ತೆ. ಸ್ಲಮ್ ಏರಿಯಾದವರು ಅವ್ರನ್ನೇನಾದ್ರೂ ಉದ್ಧಾರ ಮಾಡಕ್ಕೆ ಪ್ರಯತ್ನ ಪಡಿ ನೀವು, ಆ ಕೆಸರು ನೀರಿನಲ್ಲೇ ಆನಂದ ಇರುತ್ತೆ. ಅಯ್ಯೋ ಇದನ್ನ ನೀ ಕೆಸರು ನೀರಿನಲ್ಲಿ ಬದುಕ್ತಾ ಇದೆಯಲ್ಲ ಅಂತ ಹಾಲಲ್ಲಿ ಹಾಕ್ಬಿಟ್ರೆ ಸತ್ತೋಗ್ಬಿಡುತ್ತದೆ, ಕಷ್ಟ ಕೊಡ್ತೀರಿ ನೀವು ಅದಕ್ಕೆ. ಅದಕ್ಕೆ ಆ ಕೆಸರು ನೀರಿನಲ್ಲೇ ಆನಂದ. ಹಾಗೆ ಪ್ರತಿಯೊಂದು ಜೀವಿಯು ಕೂಡ ಅದು ಇರುವಂತಹ ಒಂದು ಕ್ಷೇತ್ರದಲ್ಲೇ ಏನೋ ಒಂದು ವಿಶಿಷ್ಟವಾದ ಆನಂದವಾದ ಅದು ಅನುಭವಿಸ್ತಾ ಇರ್ತದೆ. ಒಂದು ಮಾತಿದೆ, ಮನುಷ್ಯನಿಗೆ ಅಡ್ಜಸ್ಟಿಂಗ್ ಕೆಪ್ಯಾಸಿಟಿ, ಹೊಂದಿಕೊಳ್ಳುವಂತಹ ಶಕ್ತಿ ಎಷ್ಟು ಮಟ್ಟಿಗಿದೆ ಅಂದರೆ ಅವನು ನರಕದಲ್ಲಿ ಒಂದು 4 ದಿವಸ ಜಾತಿ ಹಾಕಿಬಿಟ್ಟು ಅಲ್ಲೇ ಅಡ್ಜಸ್ಟ್ ಆಗಿ ಭಾಳ ಖುಷಿಯಾಗಿರ್ತಾನೆ ಅಂತ. ಹೀಗೆ ಹೊಂದಿಕೊಳ್ಳುವಂತಹ ಒಂದು ಸ್ವಭಾವ, ಆ ಹೊಂದಿಕೊಳ್ಳೋದ್ರ ಮೂಲಕ ಆನಂದವನ್ನು ಅನುಭವಿಸುವಂತಹ ಒಂದು ಸ್ವಭಾವ ಇರ್ತದೆ. ಇದೊಂದು ವಿಶಿಷ್ಟವಾದಂತಹ ಆನಂದ. ಆದರೆ ಈ ಆನಂದಗಳೆಲ್ಲ ಅತ್ಯಂತ ಕ್ಷಣಿಕ. ಕ್ಷಣಿಕ ಅಂತ ಅನ್ನೋದು ಬೇರೆ ವಿಚಾರ, ಆನಂದ ಇದೆ ಅಂತ ಹೇಳ್ತಕ್ಕಂಥದ್ದು ಮುಖ್ಯ ವಿಚಾರ. ಈಗ ಈ ಪ್ರಪಂಚದಲ್ಲಿ ಆನಂದ ಇಲ್ಲ ಅಂತ ನೀವೇನಾದರೂ ಘನಾಡೊಂಗರವಾಗಿ ಸಾರೋದಾದ್ರೆ ಬನ್ನಿ ನೋಡೋಣ, ಎಲ್ಲ ತ್ಯಾಗಿಗಳಾಗಿ ಸನ್ಯಾಸಿಗಳಾಗಿ ಬೇಡ, ಪ್ರಪಂಚದ ಗೊಂದಲವೇ ಬೇಡ, ಯಾರು ಆಗೋದಕ್ಕೆ ಒಪ್ಪೋದಿಲ್ಲ ನೋಡಿ. ಯಾತಕ್ಕೆ? ಅಲ್ಲಿ ಒಂದು ಸ್ವಲ್ಪ ಆನಂದ ಇದೆ, ಆ ಆನಂದದಲ್ಲಿ ಅವನಿಗೆ ಒಂದು ಸ್ವಲ್ಪ ರುಚಿ ಇದೆ, ಆದ್ರಿಂದ ಅವನು ಅಲ್ಲೇ ಇರೋದಕ್ಕೆ ಇಷ್ಟಪಡ್ತಾನೆ. ಅವರು ನಮ್ಮವರು, ಇವರು ನಮ್ಮವರು, ಆ ನಮ್ಮವರು ಅನ್ನೋರನ್ನ ಬಿಟ್ಟು ಬರೋದು ಹೇಗೆ? ಈ ನಮ್ಮವರು ಅನ್ನೋ ಮನೋಭಾವದಲ್ಲೇ ಒಂದು ಆನಂದ ಇರುತ್ತೆ. ಆದ್ರಿಂದ ಈ ಜಗತ್ತಿನಲ್ಲಿ ನಾವು ಒಂದಲ್ಲ ಒಂದು ಬಗೆಯ ಆನಂದದಲ್ಲಿ ಇದ್ದೇವೆ. ಅದು ಯಾತಕ್ಕೆ ಹಾಗಾಗ್ತಾ ಇದೆ ಅಂತಂದ್ರೆ ಪರಮಾತ್ಮನ ಸ್ವರೂಪ ಆನಂದ, ಅವನು ಸರ್ವವ್ಯಾಪಿ, ಓತಪ್ರೋತವಾಗಿ 14 ಲೋಕಗಳಲ್ಲೂ ಕೂಡ ಅವನು ವ್ಯಾಪಿಸಿಕೊಂಡಿದ್ದಾನೆ. ಆದ್ರಿಂದ ಅವನ ಆನಂದ ನಮ್ಮೊಳಗಡೆ ಇದ್ದೇ ಇರ್ತದೆ. ಅದೇ ತೈತ್ತಿರೀಯ ಉಪನಿಷತ್ತಿನಲ್ಲಿ ಒಂದು ಇನ್ನೊಂದು ಮಾತು ಬರ್ತದೆ, ಈ ಆನಂದದ ಆಸರೆ ಇಲ್ಲದಿದ್ರೆ ಯಾರು ಉಸಿರಾಡಿಯಾರು, ಯಾರು ಜೀವಿಸಿಯಾರು ಅಂತ. ಮನುಷ್ಯ ಜೀವಿಸುವುದು ಕೂಡ ಭಗವದ್ ಆನಂದದ ಪ್ರಭಾವದಿಂದಾಗಿ. ಆದ್ರಿಂದ ಓಂ ಆನಂದಾಯ ನಮಃ, ಓಂ ನಂದನಾಯ ನಮಃ. ನಂದನ ಅಂದ್ರೆ ಆನಂದ ಪಡಿಸುವವನು ಅಂತ ಅರ್ಥ. ಆನಂದವನ್ನ ಪಡಿಸ್ತಾನೆ ಭಗವಂತ. ಮೊದಲೇ ನಾವು ನೋಡಿದ್ದೇವೆ, ಭಗವಂತನ ಒಂದು ಧ್ಯಾನಕ್ಕೆ ನಾವು ತೊಡಗಿದಾಗ
ನಮ್ಮ ಹೃದಯದಲ್ಲಿ ಅವ್ಯಕ್ತವಾದಂತಹ ಆನಂದ ಉದ್ಭವಿಸುವುದನ್ನ ನಾವು ಕಾಣಬಹುದು ಅಂತ. ಇದು ನಾವು ಧ್ಯಾನ ಮಾಡ್ತಾ ಮಾಡ್ತಾ ಪಡೀತಕ್ಕಂಥ ಆನಂದ. ಪರಮಾತ್ಮ ಅವತಾರ ತಾಳುವಂತ ಒಂದು ಕ್ರಮ ಇಟ್ಕೊಂಡಿದ್ದಾನೆ. ಧರ್ಮ ನಶಿಸುವ ಸಂದರ್ಭದಲ್ಲಿ ಅವತಾರ ತಾಳುವಂತಹ ಕಾರ್ಯ, ಧರ್ಮವನ್ನ ಮೇಲೆತ್ತೋದಕ್ಕೋಸ್ಕರ ಅಂತನೋ ಮಾತು ಆಗಿದ್ರೆ, ಜೊತೆನಲ್ಲಿ ಇನ್ನೊಂದು ಮಾತಿದೆ. ಭಕ್ತರು ಅಂತನೋರು ಒಂದಷ್ಟು ಜನ ತಯಾರಾಗಿರ್ತಾರೆ ಈ ಅವತಾರ ಕಾರ್ಯಕ್ಕೆ ಮೊದಲು ಭಕ್ತರ ಆಗಮನವಾಗಿಬಿಟ್ಟಿರ್ತದೆ. ಭಕ್ತರು ಅಂದರೆ ಪ್ರಾಪಂಚಿಕವಾದ ಎಲ್ಲ ಆನಂದವನ್ನು ಬಿಟ್ಟು ಕೇವಲ ಭಗವದಾನಂದವನ್ನು ಮಾತ್ರ ಬಯಸ್ತಕ್ಕಂಥವರು ಭಕ್ತರು. ಭಗವಂತ ಇಲ್ಲದೆ ಹೋದರೆ ಒಂದು ಕ್ಷಣ ಕೂಡ ನಮ್ಮ ಜೀವನ ಮುಂದುವರಿಯೋದಕ್ಕೆ ಸಾಧ್ಯವಿಲ್ಲ, ಜೀವನ ಅಸಹ್ಯ ಆಗ್ತದೆ, ಸಹಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತನ್ನುವ ಈ ಒಂದು ಭಾವದಿಂದ ತುಂಬಿರ್ತಕ್ಕಂತಹ ಭಕ್ತರ ಆಗಮನವಾಗಿಬಿಡ್ತದೆ. ಅಂತಹ ಸಂದರ್ಭದಲ್ಲಿ ಭಗವಂತ ಅವತಾರ ತಾಳಿ ಅವರೆಲ್ಲರಿಗೂ ಕೂಡ ತನ್ನ ದಿವ್ಯಾನಂದವನ್ನ ಕರುಣಿಸ್ತಾನೆ. ಅವತಾರ ತಾಳಿದ ತಕ್ಷಣ ಎಲ್ಲರೂ ಕೂಡ ಹೋಗಿ ಅವನ ಆನಂದವನ್ನ ಅನುಭವಿಸ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾರಿಗೆ ಅಥವಾ ಯಾರ ಹೃದಯದಲ್ಲಿ ಒಂದು ಸಿದ್ಧತೆ ಉಂಟಾಗಿದೆಯೋ, ಪರಿಪಾಕ ಉಂಟಾಗಿದೆಯೋ, ಅವರು ಮಾತ್ರವೇ ಭಗವಂತನ ಆನಂದವನ್ನ ಗ್ರಹಿಸುವುದಕ್ಕೆ, ಗುರುತಿಸುವುದಕ್ಕೆ, ಅನುಭವಿಸುವುದಕ್ಕೆ ಸಮರ್ಥರಾಗ್ತಾರೆ. ಅಂಥವರಿಗೋಸ್ಕರವೇ ಭಗವಂತನ ಅವತಾರ ಆಗ್ತದೆ. ಶ್ರೀರಾಮಕೃಷ್ಣರು ಅದೇ ಮಾತನ್ನು ಹೇಳ್ತಾರೆ, ಶ್ರೀ ಶಾರದಾದೇವಿಯವರು ಕೂಡ ಅದೇ ಮಾತನ್ನೇ ಹೇಳ್ತಾರೆ. ಭಕ್ತರೊಡನೆ ರಮಿಸುವುದಕ್ಕಾಗಿ, ಭಕ್ತರಿಗೆ ಆನಂದವನ್ನು ಕೊಡುವುದಕ್ಕಾಗಿ ಅವತಾರ ಕಾರ್ಯ ಅಂತನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದೊಂದು ಬಹಳ ಅದ್ಭುತವಾದಂತಹ ವಾಕ್ಯ. ಶ್ರೀರಾಮಕೃಷ್ಣರು ಕೂಡ ಹೇಳ್ತಾರೆ, ಇಲ್ಲಿ ಈ ಅವತಾರ ಆಗಿದೆಯಲ್ಲ, ಇದು ಯಾರಿಗೋಸ್ಕರ ಗೊತ್ತೇನೋ, ನರೇಂದ್ರಾದಿಗಳಿಗಾಗಿ ಅಂತ. ನರೇಂದ್ರಾದಿಗಳನ್ನ ತೋರಿಸಿ ಹೇಳ್ತಾರೆ ಅವರಿಗೋಸ್ಕರ ಈ ಅವತಾರ ಆಗಿದೆ ಅಂತ. ಒಂದು ವೇಳೆ ಶ್ರೀರಾಮಕೃಷ್ಣರು ಬರ್ದೇನೇನೆ ನರೇಂದ್ರಾದಿಗಳೇ ಬಂದು ಹೋಗಿದ್ರೆ, ಬಂದುಬಿಟ್ಟಿದ್ರೆ ಬಹಳ ಯಾತನೆಯನ್ನ ಅವರು ಅನುಭವಿಸ್ಬೇಕಾಗ್ತಾ ಇತ್ತು. ಮಾನಸಿಕವಾದಂತಹ ವ್ಯಾಕುಲತೆ, ಹೃದಯದಿಂದ ಹೊರಡ್ತಕ್ಕಂತಹ ವ್ಯಾಕುಲತೆ, ಆ ವ್ಯಾಕುಲತೆಯನ್ನ ಸಮಾಧಾನಗೊಳಿಸ್ತಕ್ಕಂತಹ ಒಂದು ವ್ಯವಸ್ಥೆ ಇಲ್ಲದೆ ಹೋಯಿತು ಅಂತ ಹೇಳಿದ್ರೆ ಅವರಿಗೆ ಬಹಳ ಕಷ್ಟ ಆಗಿಬಿಡ್ತದೆ. ಅದಕ್ಕೋಸ್ಕರವೇ ಭಗವಂತನ ಆವಿರ್ಭಾವ ಆಗಿದೆ ಅಂತನೋ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ನರೇಂದ್ರಾದಿಗಳೊಂದಿಗೆ ಇನ್ನೂ ಹಲವಾರು ಜನ ಬಂದು ಆ ದಕ್ಷಿಣೇಶ್ವರದ ಕೋಣೆಯಲ್ಲಿ ಬೇಕಾದಷ್ಟು ಆನಂದವನ್ನ ಅನುಭವಿಸಿದ್ರು. ಸಾಯಂಕಾಲ ಆಯಿತು ಅಂತ ಹೇಳಿದ್ರೆ ಜನ ಬಂದು ಅಲ್ಲಿ ಸೇರ್ತಾರೆ. ಭಾನುವಾರ ಬಂತು ಅಂತ ಹೇಳಿದ್ರೆ ಹೆಚ್ಚು ಜನ ಬಂದು ಸೇರ್ತಾರೆ. ಯಾವಾಗ ಭಾನುವಾರ ಬರುತ್ತೋ, ಯಾವಾಗ ದಕ್ಷಿಣೇಶ್ವರಕ್ಕೂ ಹೋದೇವೋ, ಮಾಸ್ಟರ್ ಮಹಾಶಯ ಕೂಡ ಕಾಯ್ತಾ ಇರ್ತಾರೆ. ಶ್ರೀರಾಮಕೃಷ್ಣರೇ ಆ ಮಾಸ್ಟರ್ ಮಹಾಶಯನ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ, ತುಂಬಾ ಸ್ವಾರಸ್ಯವಾಗಿದೆ. ಮಾಸ್ಟರ್ ಮಹಾಶಯ ಮೊದಲೊಮ್ಮೆ ಬಂದ, ಹೀಗೆ ಅಲ್ಲಿ ಒಬ್ಬರು ರಾಮಕೃಷ್ಣ ಇದ್ದಾರೆ, ಭಾವ ಸಮಾಧಿಯನ್ನು ಅನುಭವಿಸ್ತಾ ಇದ್ದಾರೆ ಅಂತನೋ ವರ್ತಮಾನ ಕೇಳಿ ಬಂದ. ಬಂದು ನೋಡಿದ, ನೋಡಿ ಸಂತೋಷ ಆಯಿತು. ಮರುದಿನ ಇನ್ನೊಂದ್ಸಲ ನೋಡಿದ್ರೆ ಅದೇ ಹೊತ್ತಿಗೆ ಸರಿಯಾಗಿ ಬಂದಿದ್ದಾನೆ. ಅವನಿಗೆ ಸ್ಕೂಲ್ ಮೇಸ್ಟ್ರು, ಆದ್ರಿಂದ ಸ್ಕೂಲ್ ಮುಗಿದ ಮೇಲೆ ಬಂದಿದ್ದಾನೆ, ಅದೇ ಹೊತ್ತಿಗೆ ಬಂದಿದ್ದಾನೆ. ಅದನ್ನು ನೋಡಿ ಶ್ರೀರಾಮಕೃಷ್ಣ ಹೇಳ್ತಾರೆ, ನವಿಲಿಗೆ ಅಫೀಮು ಕೊಡ್ತಾರೆ, ಅದಕ್ಕೆ ಅಫೀಮ್ ಅಂದ್ರೆ ಬಲ ಇಷ್ಟ. ಅಫೀಮ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಅಂದ್ರೆ ಕುಡಿದು ತಿಂದ ಮೇಲೆ ಗೊತ್ತಾಗುತ್ತದೋ, ಅದಕ್ಕಿಂತ ಮೊದಲು ಗೊತ್ತಾಗೋದಿಲ್ಲ. ಅದ್ರ ದಿನಕ್ಕೆ ಹೋಗ್ಬಾರ್ದು ಅಷ್ಟೇನೆ, ಯಾಕಂದ್ರೆ ಒಂದ್ಸರ್ತಿ ಅದಕ್ಕೆ ಸಿಕ್ಕಾಕೊಂಡ್ಬಿಟ್ರೆ ಮತ್ತೆ ಅದರ ಮುಷ್ಟಿಯಿಂದ ಬಿಡಿಸ್ಕೊಳ್ಳೋದಕ್ಕೆ ಕಷ್ಟ. ಈ ನವಿಲನ್ನ ಪಳಗಿಸೋದಕ್ಕೆ ಮತ್ತು ನಮ್ಮ ಬಳಿಗೆ ಬರಮಾಡಿಕೊಳ್ಳೋದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಅಫೀಮನ್ನ ಕೊಡುವ ಕ್ರಮ ಇದೆ. ಅದನ್ನ ಉದಾಹರಣೆಯಾಗಿ ಶ್ರೀರಾಮಕೃಷ್ಣ ಕೊಡ್ತಾ ಹೇಳ್ತಾರೆ, ಅಫೀಮಿಗೆ ಸಂಜೆ 4 ಗಂಟೆಗೆ, ನವಿಲಿಗೆ ಸಂಜೆ 4 ಗಂಟೆಗೆ ಒಂದು ಚೂರು ಅಫೀಮ್ ಕೊಟ್ರೆ ಮರುದಿನ 4 ಗಂಟೆಗೆ ಸರಿಯಾಗಿ ಅದು ಅಲ್ಲಿ ಬಾಲ ಕೆದರ್ಕೊಂಡು ಆನಂದವಾಗಿ ನಿಂತಿರ್ತದೆ ಅಫೀಮ್ ಬೇಕು ಅಂತ. ಹಾಗೆ ಈ ಮಾಸ್ಟರ್ ಮಾಷಿಯ ಬಂದಿದ್ದಾನೆ ಇಲ್ಲಿ ಹಾಗೆ ಅಂತ. ಶ್ರೀರಾಮಕೃಷ್ಣ ಕೊಟ್ಟಂತ ಅಭೀಮ ಯಾವುದು ಅಂತಂದ್ರೆ ಭಗವದ್ ಆನಂದ. ಹೀಗೆ ಶ್ರೀರಾಮಕೃಷ್ಣರು ಭಗವಂತನ ಕುರಿತ ಹಾಗೆ ಮಾತುಗಳನ್ನು ಆಡೋದಲ್ಲದೆ
ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಒಳ್ಳೆ ತಾಳಮೇಳ ಇತ್ತು ಅಂತ ಹೇಳಿದ್ರೆ ಅವರು ಭಾವಭರಿತರಾಗಿ ಕುಣಿಯೋದಕ್ಕೆ ಶುರು ಮಾಡಿಬಿಡ್ತಾರೆ. ಅವರು ಕುಣಿಯುವಂತಹ ಕ್ರಮವನ್ನು ಕೂಡ ಮಾಸ್ಟರ್ ಮಹಾಶಯ ವಚನವೇದದಲ್ಲಿ ವರ್ಣಿಸಿದ್ದಾನೆ. ಸಿಂಹ ಸದೃಶ ಹೆಜ್ಜೆಗಳನ್ನು ಇಡ್ತಾ ಅವರು ಉನ್ಮತ್ತರಾಗಿ ನರ್ತನ ಮಾಡ್ತಾ ಇದ್ರು ಅಂತ. ಆ ನರ್ತನದ ಬಗೆಯನ್ನ ಆ ರೀತಿಯಲ್ಲಿ ಅವನು ವರ್ಣಿಸ್ತಾನೆ. ಆಗಿನ ಕಾಲದಲ್ಲಿ ಏನಾದರೂ ಈ ಫಿಲ್ಮ್ ತಗೊಳ್ಳೋ ವ್ಯವಸ್ಥೆ ಇದ್ದಿದ್ರೆ ತಗೊಳ್ಬಹುದಾಗಿತ್ತು, ನಾವೆಲ್ಲ ನೋಡ್ಬೋದಾಗಿತ್ತು ಅವ್ರು ಯಾವ ತರ ನರ್ತನ ಮಾಡಿರ್ಬಹುದು ಅಂತ. ಆ ದಿವ್ಯವಾದಂತಹ ಹೆಜ್ಜೆಯನ್ನ ಇಟ್ಟು ಆ ಭಾವಕ್ಕೆ ತಕ್ಕಾಗೆ ಕುಣಿದಾಡ್ತಾ ಕಣ್ಣಲ್ಲಿ ಆನಂದಾಶ್ರವನ್ನು ಸುರಿಸ್ತಾ ನರ್ತನ ಮಾಡ್ತಾ ಆ ಸುತ್ತಮುತ್ತ ಇರ್ತಕ್ಕಂಥ ಭಕ್ತಾದಿಗಳ ಹೃದಯದಲ್ಲಿ ಭಗವದ್ ಆನಂದವನ್ನ ಚಿಮ್ಮಿಸ್ತಾ ಇದ್ರು. ಈ ರೀತಿಯಲ್ಲಿ ಎಲ್ಲ ಅವತಾರ ಪುರುಷರು ಕೂಡ ತಮ್ಮ ಅವತಾರ ಕಾರ್ಯದಲ್ಲಿ ಬಹಳಷ್ಟು ಜನ ಭಕ್ತರನ್ನ ಆನಂದಗೊಳಿಸಿದ್ದಾರೆ. ಶ್ರೀರಾಮ ಯಾವ ರೀತಿಯಲ್ಲಿ ಆನಂದಗೊಳಿಸಿದ್ದ ಬಾಲ್ಯದಿಂದ ಹಿಡಿದು ಕೊನೆಯವರೆಗೂ ಕೂಡ, ಶ್ರೀಕೃಷ್ಣ ತನ್ನ ಬಾಲಲೀಲೆಯ ಮೂಲಕ ಎಷ್ಟು ಜನರನ್ನ ಆನಂದ ಪಡಿಸಿದ್ದ. ಈ ರೀತಿಯಲ್ಲಿ ಭಗವಂತ ನಂದನ, ಓಂ ನಂದನಾಯ ನಮಃ, ಓಂ ನಂದಾಯ ನಮಃ, ನಂದ ನಂದನೋ ನಂದ ಅಂದ್ರೆ ಅನಂತವಾದ ಭೋಗ್ಯ ವಸ್ತು, ಭೋಕ್ತೃ, ಭೋಗ, ಭೋಗೋಪಕರಣಗಳು ಇವುಗಳೆಲ್ಲ ಸಮೃದ್ಧಿಯಾಗಿ ಉಳ್ಳವನು ಅಂತ ಅರ್ಥ. ಇವತ್ತಿನ ಜಗತ್ತಿನಲ್ಲಿ ಭೋಗೋಪಕರಣಗಳು ಎಷ್ಟರ ಮಟ್ಟಿಗೆ ನಿರ್ಮಾಣಗೊಂಡಿವೆ, ಯಾವ್ಯಾವ ಬಗೆಯಿಂದ ಮನುಷ್ಯರು ಭೋಗವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನೆಲ್ಲ ನೀವು ನೋಡಿದ್ರೆ ಆಶ್ಚರ್ಯ ಆಗ್ತದೆ. ಆದರೆ ಈ ಭೋಗಗಳೆಲ್ಲ ಬಹಳ ನಿಕೃಷ್ಟವಾದವುಗಳು, ತ್ಯಾಜ್ಯವಾದವುಗಳು, ನಮ್ಮ ಮಾನವ ಜನಾಂಗವನ್ನೇ ಮುರಿದಾಕತಕ್ಕಂಥವುಗಳು ಅಂತ ಮೂಗು ಮರೆಯುವವರು ಬಹಳ ಮಂದಿ. ಸನ್ಯಾಸಿಗಳೆಲ್ಲ ಅದೇ ವರ್ಗಕ್ಕೆ ಸೇರಿದವರು, ಆಮೇಲೆ ಸನ್ಯಾಸಿಗಳ ಜೊತೆ ಸೇರಿಕೊಂಡವರು ಕೂಡ ಅದ್ರ ಕಂಡ್ರೆ ಮೂಗು ಮರಿತಾರೆ. ಆದರೆ ಈ ಭೋಗ ಭಾಗ್ಯವನ್ನ ಒದಗಿಸಿಕೊಟ್ಟವನು ಭಗವಂತನೇ. ಶ್ರೀರಾಮಕೃಷ್ಣರೇ ಹೇಳ್ತಾರೆ, ಅವ್ರ ಮಾತು ವಚನವೇದದಲ್ಲಿ ಬರ್ತದೆ, ಜಗನ್ಮಾತೆ ಜಗನ್ಮಾತೆ ಎಲ್ಲ ಬಗೆಯ ಭೋಗಗಳನ್ನ ಚದರಿ ಕಣ್ಸನ್ನೆ ಮಾಡಿದಾಳಂತೆ ಜೀವರಿಗೆ. ಏನು ಅಂತ, ಹೋಗಿ ಆ ಭೋಗಗಳನ್ನೆಲ್ಲ ಒಂದಷ್ಟು ಅನುಭವಿಸಿಬಿಟ್ಟು ಬನ್ನಿ ಅಂತ. ಈ ಮಾತನ್ನೆಲ್ಲ ಕೇಳಿದಾಗ ನಮಗೆ ಆಶ್ಚರ್ಯವೂ ಆಗ್ತದೆ, ಸ್ವಲ್ಪ ಜ್ಞಾನೋದಯವೂ ಆಗ್ತದೆ. ಯಾವ ಭೋಗವನ್ನು ಕೂಡ ನಾವು ಕಡೆಗಣಿಸುವ ಹಾಗಿಲ್ಲ. ಯಾತಕ್ಕೆ ಅಂತಂದ್ರೆ ನಾವು ಕೂಡ ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲೂ ಕೂಡ ಮೊದಲು ಒಂದಷ್ಟು ಭೋಗವನ್ನ ಅನುಭವಿಸಿದ್ದೀವಿ, ಅಥವಾ ಎಷ್ಟು ಭೋಗವನ್ನು ಅನುಭವಿಸಿದ್ದೀವೋ ಯಾರಿಗೆ ಗೊತ್ತು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಬ್ಬ ಆಶ್ರಮಕ್ಕೆ ಹೊಸದಾಗಿ ಭಕ್ತನಾದಂತಹ ಒಬ್ಬ ವ್ಯಕ್ತಿ ಮೊದಲು ಬಹಳಷ್ಟು ಭೋಗ ಜೀವನವನ್ನ ನಡೆಸಿದವರಂತೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ಪಾಪರಾಗಿದ್ದಾರೆ, ಕೈಯಲ್ಲಿ ಕಾಸಿಲ್ಲದೆ ಬೇರೆ ಊರಿನಿಂದ ಅವರು ಬಂದವರು ಇಲ್ಲಿಗೆ, ಕೈಯಲ್ಲಿ 6 ರೂಪಾಯಿ ಹಿಡ್ಕೊಂಡು ಬಂದಿದ್ರಂತೆ. ಆಮೇಲೆ ನಿಧಾನಕ್ಕೆ ಆಶ್ರಮದ ಪರಿಚಯ ಆಗಿ ಶ್ರೀರಾಮಕೃಷ್ಣ ವಚನವೇದ ಓದಿ ಪ್ರಭಾವಿತರಾಗಿ ಒಂದು ಒಳ್ಳೆಯ ಜೀವನವನ್ನು ನಡೆಸ್ತಾ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಕೂಡ ಬೆಳೆಸ್ಕೊಂಡು ಈಗ ಬಹಳ ಚೆನ್ನಾಗಿದ್ದಾರೆ. ಈಗ ಅವ್ರ ಜೀವನ ತುಂಬ ಸುಧಾರಿಸಿದ್ರಿಂದ ತಮ್ಮ ಮಕ್ಕಳು ಕೂಡ ರಾಮಕೃಷ್ಣ ಆಶ್ರಮಕ್ಕೆ ಬರಬೇಕು, ಶ್ರೀರಾಮಕೃಷ್ಣಗೆ ನಮಸ್ಕಾರ ಮಾಡಬೇಕು, ವಚನವೇದ ಓದಬೇಕು, ಸಂಪಾದನೆ ಮಾಡಲಿ, ಅದರೊಂದಿಗೆ ಈ ಆಧ್ಯಾತ್ಮಿಕ ವಿಷಯವನ್ನು ಕೂಡ ಸ್ವಲ್ಪ ಮಟ್ಟಿಗಾದರೂ ಇಟ್ಕೊಳ್ಳಿ ಅಂತ ಆ ಮಕ್ಕಳಿಗೆಲ್ಲ ಪ್ರೋತ್ಸಾಹ ನೀಡ್ತಾ ಇದ್ರು. ಆ ಮಕ್ಕಳೆಲ್ಲ ಚಿಕ್ಕವರಾಗಿರುವಾಗ ಈ ತಂದೆಯ ಮಾತನ್ನ ಕೇಳ್ತಾ ಇದ್ರು. ದೊಡ್ಡವರಾಗ್ತಾ ಆ ಮಕ್ಕಳಿಗೆಲ್ಲ ಭೋಗ ವಾಸನೆ ಅಂತ ಹೇಳ್ತಕ್ಕಂಥದ್ದು ಬೆಳ್ಕೊಂಡು ಬಂತು. ಭೋಗವನ್ನು ಅನುಭವಿಸ್ಬೇಕು ಅಂತ ಬಗೆಬಗೆಯ ಭೋಗ ಸುತ್ತಮುತ್ತ ಬೆಂಗಳೂರು ಸಿಟಿನಲ್ಲಿ ಯಾವ ಸಿಟಿನಲ್ಲೇ ಆಗಲಿ ಭೋಗ ಭಾಗ್ಯಗಳೆಲ್ಲ ಎಷ್ಟು ಕಾಣ್ತವೆ ಅದನ್ನೆಲ್ಲ ಅನುಭವಿಸ್ಬೇಕು ಅಂತ ಅವನಿಗೆ ಅನಿಸ್ತು. ಮುಖ್ಯವಾಗಿ ಅವರ ದೊಡ್ಡ ಮಗ ವಿಶೇಷವಾಗಿ ಭೋಗದ ಕಡೆಗೆ ಒಲಿದಂತೆ. ಇವರು ಈ ಕಡೆ ಆಶ್ರಮದ ಕಡೆಗೆ ಬರಬೇಕು ಅಂತ ಮತ್ತೆ ಮತ್ತೆ ಅಂದ್ರೆ ಹೆಚ್ಚು ಹೇಳಿದ್ರೆ ಪೀಡಿಸಿದಂತ ಆಗ್ತಾನೆ ಹೇಳಿದ್ರಂತೆ. ಕೊನೆಗೆ ಒಂದಿನ ಆ ಹುಡುಗ ತಾಯಿ ಹತ್ರ ಹೇಳಿದಂತೆ, ನಮ್ಮಅಪ್ಪ ಅದ್ಯಾಕೆ ಅಷ್ಟೊಂದು ಹೇಳ್ತಾರೆ ಆಶ್ರಮಕ್ಕೆ ಹೋಗಿ ಆಶ್ರಮಕ್ಕೆ ಹೋಗಿ ಅಂತ. ಅವರು ನನ್ನ ವಯಸ್ಸಲ್ಲಿದ್ದಾಗ ಇದೇ ತರ ಆಶ್ರಮಕ್ಕೆ ಹೋಗಿದ್ರ,
ನನ್ನ ವಯಸ್ಸಲ್ಲಿ ಇದ್ದಾಗ ಅವರು ಮಜಾ ಮಾಡಲಿಲ್ವಾ, ಈಗ ನಮಗೆಲ್ಲ ವೈರಾಗ್ಯದ ಮಾತು ಹೇಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟನಂತೆ ಅವನು. ನಿಜಕ್ಕೂ ಈ ಮಾತು ಅರ್ಥಪೂರ್ಣವಾಗಿದೆ, ಸೂಕ್ತವಾಗಿಯೇ ಇದೆ. ಎಲ್ಲರೂ ಕೂಡ ಸನ್ಯಾಸಿಗಳಾಗಬೇಕು ಅಂತ ಅಥವಾ ಎಲ್ಲರೂ ಕೂಡ ಆಧ್ಯಾತ್ಮಿಕ ಜೀವಿಗಳಾಗಬೇಕು ಅಂತ ನಾವು ನಿರೀಕ್ಷಿಸೋದು ಅಷ್ಟೊಂದು ಸಮಂಜಸ ಅಲ್ಲ. ಆದರೆ ಮಾನವರಂತೆ ಇರುವ ಹಾಗೆ ಎಲ್ರಿಗೂ ನಾವು ಶಿಕ್ಷಣ ಕೊಡಬೇಕು, ದಾನವರಾಗೋದಕ್ಕೆ ಬಿಡಬಾರ್ದು. ಆಗ ನೀವು ಸಜ್ಜನರು ಸಾಧುಗಳು ಅಂತನವರಿಗೆ ಕಷ್ಟಕ್ಕೆ ಇಟ್ಕೊಂಡು ಬಿಡ್ತದೆ. ಆದ್ದರಿಂದ ಮಾನವೀಯತೆಯನ್ನು ಪ್ರತಿಯೊಬ್ಬರಲ್ಲೂ ಕೂಡ ಬೆಳೆಸುವಂತೆ, ಮಾನವ ಸಹಜವಾಗಿ ವರ್ತಿಸುವಂತೆ ನೋಡಿಕೊಂಡ್ರೆ ಬೇಕಾದಷ್ಟಾಯಿತು. ಆದರೆ ಪ್ರಪಂಚದ ಭೋಗ ಭಾಗ್ಯಗಳನ್ನೆಲ್ಲ ತಿರಸ್ಕರಿಸತಕ್ಕಂಥದ್ದು, ಕಡೆಗಣಿಸತಕ್ಕಂಥದ್ದು ಸರಿಯಲ್ಲ. ಆದರೆ ಯಾರು ಆಧ್ಯಾತ್ಮಿಕ ಜೀವನವನ್ನು ಕೈಗೊಳ್ಬೇಕು ಅಂತ ಇಷ್ಟಪಡ್ತಾರೋ ಅವರು ಮಾತ್ರ ಈ ಭೋಗವನ್ನೆಲ್ಲ ವಿಷವತ್ ವರ್ಜನೆ ಮಾಡಬೇಕಾಗ್ತದೆ, ಅದು ಬೇರೆ ವಿಚಾರ ಅದು. ಆದ್ದರಿಂದ ಯಾವ ವಿಷಯವನ್ನು ಯಾರು ಸ್ವೀಕಾರ ಮಾಡಬೇಕು ಅಂತನ್ನೋದನ್ನು ನಿರ್ಧಾರ ಮಾಡಬೇಕಾಗತ್ತೆ. ಅಂತೂ ಇಲ್ಲಿ ನಂದ ಅಂತ ಭಗವಂತನನ್ನು ಏನು ಕರೀಲಾಗಿದೆಯೋ ಆ ಶಬ್ದದ ಅರ್ಥ ಏನು ಅಂತ ಹೇಳಿದರೆ, ಭಗವಂತ ಸಕಲ ಜೀವಿಗಳಿಗೂ ಅವರವರ ಯೋಗ್ಯತೆಗೆ ಕರ್ಮಕ್ಕೆ ಅನುಸಾರವಾಗಿ ಭೋಗ ಭಾಗ್ಯಗಳನ್ನು ಸಂಗ್ರಹಿಸಿ ಇಟ್ಟುಕೊಂಡು ಸಕಾಲದಲ್ಲಿ ಕೊಡ್ತಕ್ಕಂಥವನು ಅಂತ. ಓಂ ಸತ್ಯಧರ್ಮಿಣೇ ನಮಃ. ಸತ್ಯಧರ್ಮ ಸತ್ಯಧರ್ಮ ಅಂತ ಹೇಳಿದ್ರೆ ಸತ್ಯ ಮತ್ತು ಧರ್ಮ ಎರಡೂ ಸೇರಿಕೊಂಡಿರತಕ್ಕಂತಹವನು ಪರಮಾತ್ಮ. ಮೊದಲಿಂದಲೂ ಜೀವರನ್ನ ಪರಮ ಪದದಲ್ಲಿ ತನ್ನನ್ನು ಸೇರುವವರೆಗೂ ಕಾಪಾಡೋದಕ್ಕಾಗಿ, ಮಾರ್ಗದರ್ಶನ ಮಾಡೋದಕ್ಕಾಗಿ, ತನ್ನೆಡೆಗೆ ತನಗೆ ಅಭಿಮುಖರನ್ನಾಗಿ ಮಾಡಿಸೋದಕ್ಕಾಗಿ ಸ್ವತಃ ಅವನೇ ಸತ್ಯ ಅಂದರೆ ರುಜುವಾದ, ಧರ್ಮ ಅಂದರೆ ನಡತೆ ಉಳ್ಳವನು. ರುಜುವಾದ ನಡತೆ ಉಳ್ಳವನು ಪರಮಾತ್ಮ ಅತ್ಯಂತ ಸುಲಭ. ಆದರೆ ಅತ್ಯಂತ ಸುಲಭವಾದದ್ದನ್ನು ಅಷ್ಟೇ ಸುಲಭವಾಗಿ ಪಡೆದವರು ಮಾತ್ರ ಯಾರೂ ಇಲ್ಲ. ಯಾತಕ್ಕೆ ಹಾಗೆ? ಅತ್ಯಂತ ಕಷ್ಟ. ಯಾತಕ್ಕೆ ಕಷ್ಟ? ಸತ್ಯಧರ್ಮ ಪರಾಯಣರಾಗಿ ಮಾತ್ರವೇ ಪರಮಾತ್ಮನ ಬಳಿಗೆ ನಾವು ಸಾಗೋದಕ್ಕೆ ಸಾಧ್ಯ. ಸತ್ಯ ಅವನ ಮೂಲ ರೂಪ, ಧರ್ಮ ಆ ಸತ್ಯದ ಅಭಿವ್ಯಕ್ತಿ ಅಥವಾ ಧರ್ಮದ ಒಂದು ಅಭಿವ್ಯಕ್ತ ರೂಪ. ಅದು ಸತ್ಯವನ್ನು ನಾವು ಕಾಣೋದು ಆಚರಣೆಯಲ್ಲಿ ಮಾತ್ರ, ಒಂದು ಮಾತು ಕೊಡೋದು ಅದಕ್ಕನುಸಾರವಾಗಿ ನಡೀದೇ ಇರೋದು ಅದೇ ಅಸತ್ಯ. ಮಾತಿಗೆ ಅನುಸಾರವಾಗಿ ನಡ್ಕೊಳ್ತಕ್ಕಂಥದ್ದು ಸತ್ಯ. ಅಸತ್ಯ ಹೇಗೆ ಗೊತ್ತಾಗ್ತದೆ? ಮಾತಿಗೆ ಅನುಸಾರವಾಗಿ ನಡೆದುಕೊಂಡಾಗ ಮಾತ್ರ ಗೊತ್ತಾಗ್ತದೆ. ನಡಿಗೆಯಲ್ಲಿ ತರದೇ ಇದ್ರೆ ಅಲ್ಲಿ ಸತ್ಯ ಇದೆಯೋ ಇಲ್ವೋ ಏನೂ ಗೊತ್ತಾಗೋದೇ ಇಲ್ಲ. ಆದ್ರಿಂದ ಭಗವಂತ ಅವತಾರ ತಾಳಿದಾಗಲೂ ಕೂಡ ಅಥವಾ ಅವತಾರ ತಾಳಿದಾಗಲೇನೇನೆ ವಿಶೇಷವಾಗಿ ಈ ಸತ್ಯ ಧರ್ಮ ಸ್ವರೂಪನಾಗಿ ವ್ಯಕ್ತನಾಗ್ತಾನೆ ಅಥವಾ ಆ ಸತ್ಯವನ್ನು ತನ್ನ ಜೀವನ ಕ್ರಮದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ತೋರಿಸಿ ಮನುಷ್ಯರಿಗೆ ಮಾರ್ಗದರ್ಶಕನಾಗಿ ಅವ್ರನ್ನ ತನ್ನ ಬಳಿಗೆ ಕರೆದುಕೊಳ್ತಾನೆ. ಭಗವಂತನಲ್ಲಿ ಭಕ್ತಿ ತಾಳೋಣ, ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಸಾಧನೆ ಮಾಡೋಣ ಅಂತನ್ನುವ ಭಾವನೆ ಎಲ್ಲರಲ್ಲೂ ಹೇಳದೇ ಇರಬಹುದು. ಆದರೆ ಆಗಾಗ ಆಗಾಗ ಅಲ್ಲಲ್ಲಿ ಅಲ್ಲಲ್ಲಿ ಕೆಲವರಲ್ಲಿ ಹೇಳ್ತದದು, ಆ ಭಾವನೆ ಹೇಳ್ತದೆ. ಕೆಲವರಲ್ಲಿ ಕೆಲವು ಕಾಲ ಮಾತ್ರ ಹೇಳ್ತದೆ, ಆಮೇಲೆ ಅಲ್ಲೇ ಕುಸಿದು ಹೋಗ್ಬಿಡ್ತದೆ. ಆಮೇಲೆ 20 ವರ್ಷ ಆದಮೇಲೆ ಪುನಃ ಅದು ಚಿಗುರ್ಕೊಳ್ತದೆ. ಆಗ ಅವನು ಹೇಳ್ತಾನೆ, ನಾನು 20 ವರ್ಷಗಳ ಹಿಂದೆ ತುಂಬ ಧರ್ಮಿಷ್ಠನಾಗಿದ್ದೆ, ಎಲ್ಲ ಸಾಧನೆ ಮಾಡ್ತಾ ಇದ್ದೆ ಅಂತ. ಈ ರೀತಿಯಲ್ಲೆಲ್ಲ ಆಗ್ತಾ ಇರ್ತದೆ. ಹೀಗೆ ಮಧ್ಯೆ ಮಧ್ಯೆ ಅಲ್ಲಲ್ಲಿ ಕೆಲವರಿಗೆ ಭಗವಂತನ ಕಡೆಗೆ ಹೋಗಬೇಕು, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು, ಸಾಧನೆ ಮಾಡಬೇಕು ಅಂತನ್ನುವ ಒಂದು ಭಾವನೆ ಜಾಗೃತವಾದಾಗ ಅದಕ್ಕೆ ಬೇಕಾದಂತಹ
ಒಂದು ಆದರ್ಶ. ಅದನ್ನು ಕೊಡೋದಕ್ಕೆ ಸ್ವಯಂ ಭಗವಂತನೇ ಅವತಾರ ತಾಳಿ ಅದನ್ನು ತೋರಿಸಿಕೊಡ್ತಾನೆ. ಇಲ್ಲದಿದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಒಬ್ಬೊಬ್ಬ ಸಜ್ಜನರನ್ನ ನಿರ್ಮಾಣ ಮಾಡ್ತಾನೆ. ಆ ಸಜ್ಜನರನ್ನ ಕಂಡು ಬಾಕಿ ಉಳಿದವರು ಕೂಡ ಅವರ ಹೆಜ್ಜೆಯಲ್ಲಿ ನಡೆದು ತಮ್ಮ ದಾರಿಯನ್ನ ರೂಪಿಸಿಕೊಳ್ಳೋದಕ್ಕೆ ಸಮರ್ಥರಾಗ್ತಾರೆ. ಈ ರೀತಿಯಲ್ಲಿ ಅವನು ಸತ್ಯಧರ್ಮ. ಓಂ ತ್ರಿವಿಕ್ರಮಾಯ ನಮಃ. ಭಗವಂತನಲ್ಲಿ ತ್ರಿವಿಕ್ರಮ ಅಂತ ಕರೆಯಲಾಗಿದೆ. ತ್ರಿವಿಕ್ರಮ ಅಂತಂದ್ರೆ ವಾಮನನು ತ್ರಿವಿಕ್ರಮನಾದಂತಹ ಕಥೆ ನಮ್ಗೆ ಗೊತ್ತಿದೆ. ಆದರೆ ಇಲ್ಲಿ ಒಂದು ವಿಶೇಷ ಅರ್ಥ ಇದೆ. ಏನು ಅಂತ ಹೇಳಿದ್ರೆ, ತ್ರಿರೀತ್ಯೇವಂ ತ್ರಯೋ ವೇದಾಃ ಕೀರ್ತಿತಾ ಮುನಿಸತ್ತಮೈಃ ಕ್ರಮಸೇತಾಂ ತಥಾ ಸರ್ವಾನ್ ತ್ರಿವಿಕ್ರಮ ಇತಿ ಸ್ಮೃತಃ. ತ್ರಿ ಅಂತ ಹೇಳಿದ್ರೆ ಇಲ್ಲಿ ಮೂರು. ಯಾವುದದು ಮೂರು ಅಂದ್ರೆ ಮೂರು ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ. ಇದನ್ನ ಮುನಿಗಳು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ತ್ರಿವಿಕ್ರಮ ಅಂತನ್ನುವ ಶಬ್ದದಲ್ಲಿ ತ್ರಿ ಅಂತನ್ನುವುದು ಏನಿದೆಯೋ ಅದು ಮೂರು ವೇದ. ವಿಕ್ರಮ, ಕ್ರಮ, ಕ್ರಮಸೆ ಅಂತಂದ್ರೆ ಅದನ್ನ ಅದರ ಮೂಲಕವಾಗಿ ಅದನ್ನ ದಾಟಿ ಹೋಗ್ತಕ್ಕಂಥವನು ಅಂತರ್ಥ. ವೇದವನ್ನೇ ದಾಟಿ ಹೋಗಿರ್ತಾನೆ ಪರಮಾತ್ಮ. ಆದ್ರಿಂದ ಅವನನ್ನ ತ್ರಿವಿಕ್ರಮ ಅಂತ ಕರೆಯಲಾಗಿದೆ. ಪರಮಾತ್ಮನಿಂದಲೇ ಸೃಷ್ಟಿಯಾದಂತಹ ವೇದವನ್ನ ಪರಮಾತ್ಮ ಅತಿಕ್ರಮಿಸಿ ನಿಲ್ತಾನೆ. ತ್ರೈಗುಣ್ಯ ವಿಷಯ ವೇದ. ಯಾತಕ್ಕೋಸ್ಕರ ಆ ಮೂರು ವೇದಗಳನ್ನು ಅತಿಕ್ರಮಿಸಿ ಪರಮಾತ್ಮ ನಿಲ್ಬೇಕಾಗಿದೆ ಅಂತ ಹೇಳಿದ್ರೆ, ಆ ಮೂರು ವೇದಗಳು ಕೂಡ ಸತ್ವ, ರಜಸ್ಸು, ತಮಸ್ಸು ಈ ಮೂರು ಗುಣಗಳಿಗೆ ಸಂಬಂಧಪಟ್ಟಂತೆ ಮಾತ್ರವೇ ಜ್ಞಾನವನ್ನು ಕೊಡ್ತದೆ. ಪರಮಾತ್ಮ ಗುಣಾತೀತ, ಈ ಮೂರು ಗುಣಗಳಿಗೂ ಅತೀತ, ಆ ಕಡೆ ಇರತಕ್ಕಂಥವನು. ಆದ್ರಿಂದ ಈ ಮೂರು ವೇದಗಳನ್ನು ಅತಿಕ್ರಮಿಸಿ ನಿಂತಿರ್ತಕ್ಕಂಥವನು ಪರಮಾತ್ಮ. ಆದ್ರಿಂದ ಅವನನ್ನ ತ್ರಿವಿಕ್ರಮ ಅಂತ ಇಲ್ಲಿ ಅರ್ಥ ಮಾಡಲಾಗಿದೆ. ಮಹರ್ಷಿ ಕಪಿಲಾಚಾರ್ಯ ಕೃತಜ್ಞೋ ಮೇದಿನೀಪತಿ ತ್ರಿಪದ ತ್ರಿದಶಾಧ್ಯಕ್ಷೋ ಮಹಾಶೃಂಗ ಕೃತಾಂತಕೃತ್. ಓಂ ಮಹರ್ಷಯೇ ನಮಃ. ಮಹರ್ಷಿ, ಪರಮಾತ್ಮನನ್ನ ಇಲ್ಲಿ ಮಹರ್ಷಿ ಅಂತ ಕರೆಯಲಾಗಿದೆ. ಅಂದ್ರೆ ವೇದದ ಸಮಗ್ರ ವಿಷಯವನ್ನ ಅರಿತವನು. ವೇದವನ್ನ ಅರಿತವನು ಅಂತಂದ್ರೆ ವೇದದ ಮೂಲ ಸ್ವರೂಪವಾದ ಪರಬ್ರಹ್ಮದ ಕುರಿತಾಗಿ ಕೂಡ ಅರಿತವನು. ಕೇವಲ ವೇದ ಓದಿದವನಲ್ಲ, ಕೇವಲ ಓದಿ ಬಯಾಟ್ ಮಾಡಿದವನಲ್ಲ, ಬಾಯಪಾಠ ಮಾಡಿದವನಲ್ಲ, ವೇದದ ಅಂತರಂಗವನ್ನ ಅರಿತವನು ಅಂತ ನಾವು ಹೀಗೆ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಮಹರ್ಷಿ ಅಂತ ಕರೆಯಲಾಗಿದೆ. ನಮಗೆ ಇನ್ನೂ ಹಲವಾರು ಶಬ್ದಗಳೆಲ್ಲ ಗೊತ್ತಿದೆ. ಏನದು? ಋಷಿ, ರಾಜರ್ಷಿ, ದೇವರ್ಷಿ, ಬ್ರಹ್ಮರ್ಷಿ, ಮಹರ್ಷಿ. ಋಷಿ ಅಂತ ಹೇಳಿದ್ರೆ ಕಂಡವನು ಅಂತ. ಏನನ್ನು ಕಂಡವನು? ಪರತತ್ವವನ್ನ ಕಂಡವನು, ಅರಿತವನು ಅಂತ ಅರ್ಥ. ರಾಜರ್ಷಿ ಅಂತಂದ್ರೆ ಏನರ್ಥ? ರಾಜನಾಗಿ ಇದ್ದುಕೊಂಡು ಕೂಡ ಋಷಿಯಾಗಿರುವವನು. ರಾಜನೂ ಆಗಿದ್ದಾನೆ ಮತ್ತು ಋಷಿಯೂ ಆಗಿದ್ದಾನೆ. ಜನಕ ರಾಜರ್ಷಿ. ಎಲ್ಲ ರಾಜರು ಋಷಿಗಳಾಗಬೇಕಾಗಿಲ್ಲ, ಎಲ್ಲ ಋಷಿಗಳು ರಾಜರಾಗಿರ್ಬೇಕಾಗಿಲ್ಲ. ಆದರೆ ಕೆಲವು ರಾಜರು ಶ್ರೀರಾಮಕೃಷ್ಣ ಹೇಳಿದ ಹಾಗೆ 12 ವರ್ಷ ತಪಸ್ಸು ಮಾಡಿ ಶೀರ್ಷಾಸನ ಆತರಹ ವಿಶೇಷವಾದಂತಹ ತಪಸ್ಸು ಮಾಡಿ ಪರಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಋಷಿ ಪದವಿಗೆ ಏರಿ ಪುನಃ ರಾಜ್ಯಭಾರದಲ್ಲಿ ನಿರತರಾಗಿರ್ತಾರೆ ಅಂತ. ಅಂತಹ ರಾಜರ್ಷಿಗಳು ಕೂಡ ಇರ್ತಾರೆ. ದೇವರ್ಷಿ, ಅವರು ದೇವತೆಗಳೂ ಆಗಿರ್ತಾರೆ ಮತ್ತು ಋಷಿಗಳೂ ಆಗಿರ್ತಾರೆ, ನಾರದರು. ಬ್ರಹ್ಮರ್ಷಿ, ಯಾಜ್ಞವಲ್ಕ್ಯಾದಿಗಳು ಬ್ರಹ್ಮರ್ಷಿಗಳು ಅವರೆಲ್ಲ ಪರಬ್ರಹ್ಮವನ್ನು ಸಾಕ್ಷಾತ್ಕರಿಸಿಕೊಂಡವರು. ಮಹರ್ಷಿ, ಈ ಎಲ್ಲ ಋಷಿಗಳನ್ನು ಮೀರಿಸಿದವರು ಮಹರ್ಷಿಗಳು. ಮಹರ್ಷಿ ಕಪಿಲಾಚಾರ್ಯ ಅಂತ ಕರೆಯಲಾಗಿದೆ ಇಲ್ಲಿ. ಕಪಿಲಾಚಾರ್ಯರನ್ನೇ ಮಹರ್ಷಿಗಳು ಅಂತ ಕರೆಯಲಾಗಿದೆ, ಅದನ್ನ ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. ಅಂತೂ ಈ ಮಹರ್ಷಿ ಪದದವರೆಗೆ ಋಷಿ ಶಬ್ದಗಳ ಬಳಕೆಗಳಿವೆ. ಋಷಿ, ರಾಜರ್ಷಿ, ದೇವರ್ಷಿ, ಬ್ರಹ್ಮರ್ಷಿ, ಮಹರ್ಷಿ, ಎಲ್ಲ ಒಂದೇ ಅರ್ಥ. ಆದರೂ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅದರಲ್ಲಿ. ಬ್ರಹ್ಮವಿತ್, ಬ್ರಹ್ಮವಿತ್ತರ, ಬ್ರಹ್ಮವಿತ್ತಮ, ಬ್ರಹ್ಮವಿತ್ತಮ ಅನ್ನೋ ಶಬ್ದ ಕೂಡ ಇದೆ. ಬ್ರಹ್ಮವಿತ್ ಅಂತ ಹೇಳಿದ್ರೆ
ಮತ್ತು ಬ್ರಹ್ಮವಿತ್ತಮ ಬರಬೇಕಾದ ಅವಶ್ಯಕತೆ ಇಲ್ಲ. ಆ ಪರಬ್ರಹ್ಮವನ್ನು ಸ್ವಲ್ಪ ತಿಳಿಯುವುದು ಒಂದೇ, ಪೂರ್ತಿ ತಿಳಿಯುವುದು ಒಂದೇ. ಆದರೆ ಏನೋ ಒಂದು ವ್ಯತ್ಯಾಸ ಅಲ್ಲಿ ಇದೆ. ಅವರ ಅನುಭವದಲ್ಲಿ ಕೆಲವು ವ್ಯತ್ಯಾಸಗಳು ಇವೆ. ಆ ವ್ಯತ್ಯಾಸ ಇದೆ, ಆ ಜ್ಞಾನದಲ್ಲೂ ಕೂಡ ಒಂದು ವ್ಯತ್ಯಾಸ ಇದೆ ಅಂತ ಹೇಳೋದು ಗೊತ್ತಾಗೋದು ನಮಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಜನಕ ಮಹರ್ಷಿ, ಜನಕ ರಾಜರ್ಷಿ, ಅವನು ಒಂದು ಪಣವನ್ನು ಹೊಡ್ತಾನೆ. ಯಾರು ಬ್ರಹ್ಮವಿದ್ ಉತ್ತಮರೋ ಅವರಿಗೆ 1,000 ಹಸುಗಳನ್ನು ಕನಕ ಸಮೇತವಾಗಿ ಕೊಡ್ತೇನೆ ಅಂತ. ನಿಮ್ಮಲ್ಲಿ ಯಾರಿದ್ದೀರಿ ಅಂತ ಅವರು ಬಂದು ಈ ಹಸುಗಳನ್ನು ಹೊಡ್ಕೊಂಡು ಹೋಗಬಹುದು ಅಂತ. 1,000 ಜನ ಋಷಿಗಳು ಬರ್ತಾರೆ, ಆ 1,000 ಹಸುಗಳು ಕೂಡ ಅಲ್ಲಿರುತ್ತವೆ. ಆದರೆ ಹೊಡ್ಕೊಂಡು ಹೋಗೋದಕ್ಕೆ ಮಾತ್ರ ಯಾರು ಸಿದ್ಧರಾಗಿಲ್ಲ. ಅದಕ್ಕೆ ಅಂತ ಹೇಳಿದ್ರೆ ಆ ಹಸುಗಳನ್ನ ಹೊಡ್ಕೊಂಡು ಹೋದ್ರೆ ಬಾಕಿ ಉಳಿದ ಋಷಿಗಳೆಲ್ಲ ಅವ್ರ ಮೇಲೆ ಆಕ್ರಮಣ ಮಾಡಬಹುದು. ನೀನು ಬ್ರಹ್ಮವಿದ್ ಉತ್ತಮ ಅಂತ ಅನ್ನೋದು ಹೇಗೆ ಅದು ಸಾಬೀತು ಪಡಿಸು. ಆಗ ಸಾಬೀತು ಪಡಿಸೋದು ಹೇಗೆ? ಅದಕ್ಕೆ ಸ್ವಲ್ಪ ದಿಗಿಲಿದೆ ಅವರಿಗೆ. ಆದ್ರಿಂದ ಎಲ್ಲ ಸುಮ್ಮನೆ ಇರ್ತಾರೆ, ಯಾರು ಹೊಡ್ಕೊಂಡು ಹೋಗ್ತಾರೆ ನೋಡೋಣ ಅನ್ನೋದ್ರೊಳಗೆ ಇದ್ದಾರೆ ಎಲ್ರುವೆ. ಕೊನೆಗೆ ಯಾಜ್ಞವಲ್ಕಿರಿ ಇದ್ದಾರಲ್ಲ, ಅವರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ ನೀವು ಹೊಡ್ಕೊಂಡು ಹೋಗ್ರೋ ಅಂತ. ಎಲ್ಲ ಹಸುಗಳನ್ನು 1,000 ಹಸುಗಳದು ಹೊಡ್ಕೊಂಡು ಹೋಗ್ತಾರೆ, ಚಿನ್ನಾಭರಣಗಳು ಸಮೇತವಾದಂತಹ ಹಸುಗಳು. ಆಗ ಎಲ್ಲ ಇತರ ಋಷಿಗಳು ಗಾರ್ಗಿ ಸಮೇತವಾಗಿ ಆಕ್ರಮಣ ಮಾಡ್ತಾರೆ. ನೀವು ಹೇಗೆ ಹೊಡ್ಕೊಂಡು ಹೋದ್ರಿ ಹಸುಗಳನ್ನ? ಅದಕ್ಕೆ ಯಾಜ್ಞವಲ್ಕಿರು ಶಾಂತವಾಗಿ ಒಂದು ಮಾತು ಹೇಳ್ತಾರಂತೆ, ನಾವು ಬ್ರಹ್ಮವಿದು ಉತ್ತಮ ಅಂತ ಅನ್ನೋ ದೃಷ್ಟಿಯಿಂದ ಹೊಡ್ಕೊಂಡು ಹೋದ್ದಲ್ಲ, ನಮ್ಗೆ ಆ ಹೋಗ್ಲು ಬೇಕಾಗಿತ್ತು ಹೊಡ್ಕೊಂಡು ಹೋದ್ವು ಅಷ್ಟೇನೆ. ಆದ್ರೆ ಅದೆಲ್ಲ ಪ್ರಶ್ನೆ ಅಲ್ಲ. ಯಾರು ಬ್ರಹ್ಮವಿದು ಉತ್ತಮರೋ ಅವರು ಮಾತ್ರ ಹೊಡ್ಕೊಂಡು ಹೋಗ್ಬೇಕು ಅಂತ ಎಲ್ಲಿ ಬನ್ನಿ ಈಗ ತರ್ಕ ಕೇಳಿರಿ ನಮ್ಮ ಜೊತೆನಲ್ಲಿ ಅಂತ ಪ್ರಶ್ನೆಗಳನ್ನೆಲ್ಲ ಸುರಿತಾರೆ. ಪ್ರತಿಯೊಂದಕ್ಕೂ ಕೂಡ ಉತ್ತರ ಕೊಡ್ತಾರೆ. ಗಾರ್ಗಿಯ ಪ್ರಶ್ನೆ ತುಂಬಾ ಸ್ವಾರಸ್ಯವಾಗಿದೆ, ಅದೇ ಒಂದು ಕತೆ, ಅದೇ ಒಂದು ಉಪನ್ಯಾಸ ಆಗುತ್ತೆ, ಹೇಳೋಕೆ ಸಮಯ ಇಲ್ಲ. ಅಂತೂ ಆ ಒಂದು ತರ್ಕ ವಿತರ್ಕದಲ್ಲಿ ಯಾಜ್ಞವಲ್ಕ್ಯರು ತಾವು ಬ್ರಹ್ಮವೇದ ಉತ್ತಮರು ಅಂತ ಅನ್ನೋದನ್ನ ಸಾಬೀತುಪಡಿಸ್ತಾರೆ. ಯಾತಕ್ಕೆ ಇದನ್ನು ಸಂದರ್ಭೋಚಿತವಾಗಿ ಹೇಳಿದೆ ಯಾಕೆಂತ ಹೇಳಿದ್ರೆ, ಈ ಒಂದು ತರತಮ ಅಂತ ಹೇಳ್ತಕ್ಕಂಥದ್ದು ಅಲ್ಲಿಯೂ ಕೂಡ ಇರ್ತದೆ. ಇಲ್ಲಿ ಮಹರ್ಷಿ ಅನ್ನೋ ಶಬ್ದದಿಂದ ಯಾತಕ್ಕೆ ಪ್ರಾರಂಭ ಮಾಡಲಾಗಿದೆ ಅಂತ ಹೇಳಿದ್ರೆ, ಕಪಿಲಾಚಾರ್ಯರ ಕುರಿತಾಗಿ ಹೇಳೋದಕ್ಕೋಸ್ಕರ. ಸ್ವಯಂ ಪರಮಾತ್ಮ ಕಪಿಲ ಮಹರ್ಷಿಯಾಗಿ ಅವತಾರ ತಾಳಿದಾನೆ ಅಂತನ್ನುವ ಮಾತು ಬರುತ್ತದೆ. ಆದಿ ಋಷಿ ಆತ ಕಪಿಲ ಮಹರ್ಷಿ. ಓಂ ಕಪಿಲಾಚಾರ್ಯಾಯ ನಮಃ. ಈ ಕಪಿಲರು ಯಾರು ಅಂತ ಹೇಳಿದ್ರೆ, ಸಾಂಖ್ಯತತ್ವ ವಿಜ್ಞಾನದ ಆಚಾರ್ಯ, ಯೋಗ ರಾಜಯೋಗ ಅಂತ ನೀವು ಕೇಳಿದ್ದೀರಿ. ರಾಜಯೋಗ ಅಂತ ಹೇಳ್ತಕ್ಕಂಥದ್ದು ಪಾತಂಜಲ ಯೋಗ ಶಾಸ್ತ್ರಗಳದು. ಅದಕ್ಕಿಂತ ಮೊದಲಿನ ಯೋಗ ಸಾಂಖ್ಯಯೋಗ. ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ರಾಜಯೋಗದಲ್ಲಿ ಭಗವಂತನನ್ನು ಸ್ವೀಕರಿಸಲಾಗಿದೆ, ಸಾಂಖ್ಯಯೋಗದಲ್ಲಿ ಭಗವಂತನ ಹೆಸರೇ ಇಲ್ಲ, ಆತ್ಮ ಮತ್ತು ಜಡ ಇಷ್ಟೇ. ಅಲ್ಲಿ ಪರಮಾತ್ಮನ ಹೆಸರೇ ಇಲ್ಲ. 24 ತತ್ವಗಳಿವೆ, ಜಡ ಶರೀರ, ಪಂಚಭೂತಗಳು, ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು, ಅಹಂಕಾರ ಇತ್ಯಾದಿ, ಇವುಗಳನ್ನೆಲ್ಲ ಸೇರಿಸಿ ಅವುಗಳನ್ನೆಲ್ಲ ಜಡ. ಅದರ ಒಳಗಡೆ ಇರತಕ್ಕಂಥ ಪುರುಷ ಅಂತವನ್ನು ಕರೆಯಲಾಗಿದೆ, ಆತ್ಮವನ್ನಲ್ಲಿ ಪುರುಷ ಅಂತ ಕರೆಯಲಾಗಿದೆ. ಆ ಪುರುಷ ಇದನ್ನೆಲ್ಲ ಅವನು ಚೈತನ್ಯ. ನೀವೇನು ಮಾಡಬೇಕಪ್ಪ ಅಂತಂದರೆ, ದೇವರಿಗೆ ನಮಸ್ಕಾರ ಮಾಡಬೇಕಾಗಿಲ್ಲ, ದೇವರಿಗೆ ಶರಣಾಗತಿ ಮಾಡಬೇಕಾಗಿಲ್ಲ, ಸುಮ್ಮನೆ ನಿಮ್ಮ ಜಡ ಯಾವ ಅಂಶ ಇದೆಯೋ, ಜಡದ ಅಂಶ ಇದೆಯೋ ಅದನ್ನು ಬಿಟ್ಟುಬಿಡಿ, ಉಳಿದದ್ದೇನೋ ಅದೇ ನೀವು ಅಷ್ಟೇ. ಅತ್ಯಂತ ಸುಲಭವಾದ ಯೋಗ ಕ್ರಮವನ್ನು ಈ ಕಪಿಲ ಮಹರ್ಷಿಗಳು ಹೇಳ್ಕೊಡ್ತಾರೆ. ಈ ಶರೀರ ನಾನಲ್ಲ, ಕೂತ್ಕೊಂಡು ಅದ್ರ ಬಗ್ಗೆ ತೀವ್ರವಾಗಿ ಆಲೋಚನೆ ಮಾಡಬೇಕು. ಆಲೋಚನೆ ಎಷ್ಟು ತೀವ್ರವಾಗ್ತದೋ ಅಷ್ಟರ ಮಟ್ಟಿಗೆ ಯಶಸ್ಸು. ಈ ರೀತಿಯ ಉಪಾಯವನ್ನು ಹೇಳ್ಕೊಡ್ತಾರೆ. ಆಮೇಲೆ ಈ ಜಡವನ್ನು ನಿರಾಕರಿಸಿದ ಮೇಲೆ ಯಾವ ಅನುಭವ ಇರ್ತದೋ ಅದನ್ನು ಬಾಯಿಂದ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ, ಅದನ್ನು ನೀವು ಸುಮ್ಮನೆ ಅನುಭವಿಸ್ತಾ ಕುಳಿತೀರಿ. ಸ್ವಯಂ ಕಪಿಲ ಮಹರ್ಷಿಗಳು ಕೂಡ ತಮ್ಮ ಆತ್ಮಾನಂದದಲ್ಲಿ ನಿರತರಾಗಿರತಕ್ಕಂಥವ್ರು. ಸಿದ್ಧಾನಾಂ ಕಪಿಲೋ ಮುನಿ ಅಂತ ಶ್ರೀಕೃಷ್ಣನೇ ವಿಭೂತಿ ಯೋಗದಲ್ಲಿ ಹೇಳಿದ್ದಾನೆ.
ಸಿದ್ಧರಲ್ಲಿ ಕಪಿಲ ಮುನಿಯೇ ನಾನು ಅಂತ. ಓಂ ಕೃತಜ್ಞಾಯ ನಮಃ. ಈ ಕಪಿಲ ಮುನಿಗಳೇ ಕೃತಜ್ಞ ಅಂತ ನಮ್ಮ ಹೆಸರಿಂದ ಕರೆಯಲ್ಪಡ್ತಾರೆ ಇಲ್ಲಿ. ಅದಕ್ಕೊಂದು ಕಥೆ ಇದೆ. ಸಗರ ಚಕ್ರವರ್ತಿ ಇದಾನಲ್ಲ, ಅವನು ಅಶ್ವಮೇಧ ಯಾಗಕ್ಕೆ ಆ ಅಶ್ವವನ್ನು ಬಿಟ್ಟರೆ ಅದು ದೇಶ ದೇಶಾಂತರವನ್ನ ಸಂಚಾರ ಮಾಡಿ ಪಾತಾಳ ಲೋಕದಲ್ಲಿ ಹೋಗ್ಬಿಟ್ಟಿದೆ. ಅದು ಅದನ್ನು ಹುಡ್ಕೊಂಡು ಹೋಗಬೇಕು. ಯಜ್ಞದಲ್ಲಿ ಕುಡಿಯತಕ್ಕಂಥ ಸಗರ ಚಕ್ರವರ್ತಿ ಅದನ್ನು ಮಾಡಲಾರ. ಅವನ ಮಕ್ಕಳು 60,000 ಜನ ಹುಡ್ಕೊಂಡು ಹೋಗ್ತಾರೆ. ಕೊನೆಗೆ ಪಾತಾಳದಲ್ಲಿ ಆ ಕುದುರೆ ಎಲ್ಲಿತ್ತು ಅಂತ ಹೇಳಿದ್ರೆ, ಈ ಕಪಿಲ ಮಹರ್ಷಿಗಳು ಧ್ಯಾನ ಮಾಡ್ತಾ ಕೂತಿದ್ರೆ ಅವನ ಹಿಂದ್ಗಡೆ ಅದು ಮೇಯ್ತಾ ಇತ್ತು ಅದ್ರ ಪಾಡಿಗೆ. ಈ ಕಪಿಲ ಮಹರ್ಷಿನೇ ಇದನ್ನು ಅಪಹರಿಸಿದ್ದು ಅಂತ ಹೇಳಿ ಅವನ ಮೇಲೆ ಆಕ್ರಮಣ ಮಾಡಿದಾಗ ಕಪಿಲ ಮಹರ್ಷಿಗಳು ಕೋಪ ಆವಿಷ್ಟರಾಗಿ ಒಮ್ಮೆ ನೋಡಿದ ಮಾತ್ರಕ್ಕೆ ಅವರೆಲ್ಲ ಸುಟ್ಟು ಭಸ್ಮ ಆಗಿಬಿಡ್ತಾರೆ. ಈ ಒಂದು ಸ್ಥಿತಿಯಿಂದ ಅವ್ರನ್ನ ಪಾರು ಮಾಡೋದಕ್ಕಾಗಿ ಅದೇ ಸಗರ್ ಚಕ್ರವರ್ತಿ ವಂಶದಲ್ಲಿ ಹುಟ್ಟಿದಂಥ ಅಂಶುಮಂತ ಅಂತನು ಅವನು ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ಗಂಗೆಯನ್ನು ಹರಿಸಿ ಅವ್ರನ್ನೆಲ್ಲ ಪಾವನರನ್ನಾಗಿ ಮಾಡಿ ಆ ಕಪಿಲ ಮಹರ್ಷಿಗಳನ್ನ ಪೂಜಿಸಿ ಪ್ರಾರ್ಥಿಸಿ ಅವ್ರನ್ನ ಸಂತುಷ್ಟಿಪಡಿಸಿದಾಗ ತಕ್ಷಣ ಏನೂ ಆಗಿಲ್ಲ ಅಂತನ್ನುವ ಒಂದು ಭಾವದಿಂದ ಅವನ ಪೂಜೆಯನ್ನು ಸ್ವೀಕರಿಸಿ ಕೃತಜ್ಞತೆಯಿಂದ, ಅಂದರೆ ಅವನು ಪೂಜೆ ಮಾಡಿದ್ನಲ್ಲ ಪ್ರೀತಿಯಿಂದ, ಆ ಪ್ರೀತಿಗೆ ಪ್ರತಿಯಾಗಿ ಕೃತಜ್ಞತೆಯಿಂದ ಅವನಿಗೆ ಅನುಗ್ರಹ ಮಾಡ್ತಾರೆ ಅಂತ ಅಷ್ಟೇನೆ ಕತೆ. ಹೀಗೆ ಅವನು ಕೃತಜ್ಞ ಪರಮಾತ್ಮ ಇದಾನಲ್ಲ, ಅವನ ಸ್ವಭಾವ ಏನಪ್ಪ ಅಂತಂದರೆ, ನೀವು 99 ತಪ್ಪು ಮಾಡಿ ಒಂದೇನೋ ಒಳ್ಳೇದು ಮಾಡಿ ಅದನ್ನು ನೆನಪಿಟ್ಕೊಳ್ತಾನೆ. ಅಯ್ಯೋ ನನ್ನ ಮಗು ಎಷ್ಟು ಒಳ್ಳೇದು ಮಾಡ್ತೋ, ಇಂಥ ಒಂದು ಒಳ್ಳೇದು ಮಾಡಬೇಕು ಅಂತ ಬುದ್ಧಿ ಬಂದಿದೆಯಲ್ಲ, ಅದಕ್ಕೆ ಎಷ್ಟು ಒಳ್ಳೆಯವನು ಅವನು ಅವರಿಗೆಲ್ಲ ಅನುಕೂಲ ಮಾಡಿಕೊಳ್ಳೋಣ ಅಂತ ಅವನು ಕೃಪಾಮಯನಾಗ್ಬಿಡ್ತಾನೆ. ಮನುಷ್ಯರ ಸ್ವಭಾವ ಆಗುತ್ತೇನೋ, ನೀವು 99 ಒಳ್ಳೇದು ಮಾಡಿ ಒಂದೇನಾರು ಕೆಟ್ಟದ್ದು ಮಾಡಿ, ಆ 99 ಮಾಡಲಿಲ್ಲ ಅಂತ ಹೇಳಿ ಒಂದನ್ನೇ ಎಲ್ರಿಗೂ ಡಂಗುರ ಸಾರ್ತಾ ಇರ್ತಾನೆ. ಆ 99 ನಾವು ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಇರ್ತೀವಲ್ಲ, ಅಲ್ಲಿವರೆಗೂ ಅವನು ಸುಮ್ಮನೆ ಅನುಭವಿಸ್ತಾ ಸುಮ್ಮನೆ ಇರ್ತಾನೆ. ಅವ್ರು ನಮ್ಗೆ ಒಳ್ಳೇದು ಮಾಡಿದ್ರು, ಅವ್ರು ನಮ್ಗೆ ಒಳ್ಳೇದು ಮಾಡಿದ್ರು, ಅವ್ರು ನಮ್ಗೆ ಒಳ್ಳೇದಾಯ್ತು ಹೇಳೋದೇ ಇಲ್ಲ ಅವನು. ಯಾಕೆ ಹೇಳಬೇಕು, ಮಾಡಬೇಕು ಅವನು ಮಾಡ್ದ, ಅವನು ನನಗಲ್ದೆ ಇನ್ಯಾರಿಗೆ ಒಳ್ಳೇದು ಮಾಡೋದು, ಈ ಥರ ಲೆಕ್ಕಾಚಾರ ಆಗ್ತಾರೆ ಅವರು. ಆದ್ರೆ ಒಂದೇನಾದ್ರೂ ಕೆಟ್ಟದ್ದು ಮಾಡಲಿ ಡಂಗುರ ಸಾರ್ತಾನೇ ಇರ್ತಾನೆ. ಹೀಗೆ ವ್ಯತ್ಯಾಸ ಇದೆ ಭಗವಂತ ಆ ರೀತಿಯಲ್ಲಿ ಕೃತಜ್ಞ ಅವನು. ಆಮೇಲೆ ಓಂ ಮೇದಿನಿಪತಯೇ ನಮಃ. ಇಲ್ಲಿ ಸಾಂದರ್ಭಿಕವಾಗಿ ಈ ಮೇದಿನಿಪತಿ ಅನ್ನೋದಕ್ಕೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವು. ಸಾಮಾನ್ಯವಾಗಿ ಮೇದಿನಿಪತಿ ಅಂತ ಹೇಳಿದ್ರೆ ಮೇದಿನಿ ಅಂತಂದ್ರೆ ಪೃಥಿವಿ ಜಗತ್ತು, ಪತಿ ಅಂದ್ರೆ ಒಡೆಯ, ಜಗತ್ತಿನ ಒಡೆಯ ಅಂತ ಅಷ್ಟೇ ಅರ್ಥ. ಇಲ್ಲಿ ಕಪಿಲಾಚಾರ್ಯನಿಗೆ ಸಂಬಂಧಪಟ್ಟಂತೆ ಈ ಶಬ್ದ ಬಂದಿರೋದ್ರಿಂದ ಕಾಪಿಲಂ ರೂಪಮಾಸ್ಥಾಯ ಧಾರಯತ್ಯನುಶಂ ಧರಾಂ ಧರಾಂ ಧರೆಯನ್ನು ಕಾಪಿಲ ಮುನಿಯ ರೂಪದಿಂದ ನಿತ್ಯವೂ ಧರಿಸಿ ನಿಂತಿದ್ದಾನೆ. ಪಾತಾಳ ಲೋಕದಲ್ಲೇ ಅವನು ವಾಸ. ಇದು ವಿಷ್ಣು ಪುರಾಣದಲ್ಲೂ ಬರ್ತದೆ, ಇತರ ಪುರಾಣಗಳಲ್ಲೂ ಕೂಡ ಬರ್ತದೆ. ಕಪಿಲ ಮಹರ್ಷಿ ಈ ಭೂಮಿಯನ್ನು ನಡೆಸಬೇಕಾದ್ರೆ ನೋಡಿ, ಪರಮಾತ್ಮ ಋಷಿರೂಪಿಯಾಗಿಯೇ ಇರಬೇಕಾಗ್ತದೆ. ಮಹಾಮಹಾ ತಪಸ್ವಿಗಳಿಂದ ಮಾತ್ರ ಪ್ರಪಂಚ ನಡೀತದೆ. ಕಾಲಕಾಲಕ್ಕೆ ಮಳೆ ಬೆಳೆ ಆಗತಕ್ಕಂಥದ್ದು ಅಲ್ಲಲ್ಲಿ ಅಲ್ಲಲ್ಲಿ ಇರತಕ್ಕಂಥ ಒಬ್ಬೊಬ್ಬ ಸಜ್ಜನರಿಂದ ಪಾಪಿಗಳು ಉಣ್ತಾರೆ ಒಳ್ಳೆಯದನ್ನ. ಹಾಗೆ ಒಬ್ಬ ಋಷಿ ಅವನು ಇಡೀ ಜಗತ್ತನ್ನ ಹೊತ್ತಿರ್ತಾನೆ. ಸ್ವಯಂ ಪರಮಾತ್ಮನೇ ಆ ಋಷಿ, ಬೇರಾರು ಅಲ್ಲ. ಓಂ ಮೇದಿನಿಪತಿಯೇ ನಮಃ. ಓಂ ತ್ರಿಪದಾಯ ನಮಃ. ತ್ರಿಪದ ಮೂರು ಅಂಶಗಳನ್ನ ಒಳಗೊಂಡಂತಹ ತತ್ವವನ್ನ ಪ್ರಚಾರ ಮಾಡಿದವನು ಕಪಿಲ ಮಹರ್ಷಿ. ಪ್ರಧಾನ, ಪುರುಷ, ಈಶ್ವರ, ಈ ತತ್ವವನ್ನ, ಈ ತತ್ವತ್ರಯವನ್ನ ಅವನು ಉಪದೇಶ ಮಾಡಿದವನು. ಪ್ರಧಾನ ಪ್ರಕೃತಿ, ಪುರುಷ ಆತ್ಮ, ಈಶ್ವರ ಪರಮಾತ್ಮ. ಓ ಇನ್ನೊಂದು ಅರ್ಥ ತ್ರಿಪದ ಅಂತಂದ್ರೆ ಅ ಉ ಮ ಅಂತನ್ನುವ ಮೂರು ಅಕ್ಷರಗಳಿಂದ ಕೂಡಿದಂತಹ ಪ್ರಣವ ಸ್ವರೂಪಿ. ಅಕಾರೋ ವಿಷ್ಣುರಿತ್ಯುಕ್ತೋ ಮಕಾರೋ ಜೀವವಾಚಕ ತಯೋಸ್ತು ನಿತ್ಯ ಸಂಬಂಧ ಉಕಾರೇಣ ಪ್ರಕೀರ್ತಿತ. ಅಕಾರವೇ ವಿಷ್ಣು, ಮಕಾರವೇ ಜೀವ, ಉಕಾರವೇ ಇವೆರಡಕ್ಕೂ ಸಂಬಂಧ. ಅಂತ ಅಕಾರದಿಂದ ಪ್ರಾರಂಭ ಆಗ್ತದೆ, ಉಕಾರದಿಂದ ಮುಂದುವರಿತದೆ,
ಮಕಾರದಲ್ಲಿ ಅದು ನಿಲ್ತದೆ. ಮಕಾರ ಈ ಕಡೆ ಜೀವ, ಅಕಾರ ಆ ಕಡೆ ವಿಷ್ಣು, ಇವೆರಡಕ್ಕೂ ಪರಸ್ಪರ ಸಂಬಂಧ ಸೇರಿಸಿ ಇರತಕ್ಕಂಥದ್ದು ಉಕಾರ. ಈ ರೀತಿಯಲ್ಲಿ ಜೀವನಿಗೂ ಪರಮಾತ್ಮನಿಗೂ ನಿತ್ಯ ಸಂಬಂಧ ಮಾಡ್ತಕ್ಕಂಥ ಉಕಾರವನ್ನು ಸೇರಿ ಓಂಕಾರ ಸ್ವರೂಪಿಯಾಗಿ ಇರತಕ್ಕಂಥವನು ಅಂತ. ಈ ಓಂಕಾರಕ್ಕೆ ಹಲವಾರು ಅರ್ಥಗಳಿವೆ. ಎಲ್ಲ ಅರ್ಥವೂ ಕೂಡ ಓಂಕಾರವನ್ನೇ ತೋರಿಸ್ತದೆ. ಜಾಗ್ರತೋಪ್ನ ಸುಷುಪ್ತಿ ಇವುಗಳನ್ನು ಒಳಗೊಂಡಿರತಕ್ಕಂಥದ್ದು ಈ ಓಂಕಾರ. ಸ್ವರ್ಗಮರ್ತ್ಯ ಪಾತಾಳ ಈ ಮೂರನ್ನು ಒಳಗೊಂಡಿರತಕ್ಕಂಥದ್ದು ಈ ಓಂಕಾರ. ಹೀಗೆ ಎಲ್ಲ ಬಗೆಯನ್ನು ಕೂಡ ಒಳಗೊಂಡಿದೆ ಈ ಓಂಕಾರ. ಓಂ ತ್ರಿದಶ ತ್ರಿದಶಾಧ್ಯಕ್ಷಾಯ ನಮಃ. ತ್ರಿದಶ ಅಧ್ಯಕ್ಷ, ತ್ರಿದಶ ಅಂತ ಹೇಳಿದ್ರೆ ದೇವತೆಗಳು. ತ್ರಿದಶ ಪೂಜಿತ ತ್ರಿಭುವನೇಶ ಅಂತ ನಮ್ಮ ಹಾಡಿನಲ್ಲೆಲ್ಲ ಬರ್ತದಲ್ಲ, ತ್ರಿದಶ ಪೂಜಿತ ದೇವತೆಗಳಿಂದ ಪೂಜಿಸಲ್ಪಟ್ಟವನು. ತ್ರಿದಶ ಅಧ್ಯಕ್ಷ ಬ್ರಹ್ಮಾದಿ ದೇವತೆಗಳಿಗೆ ಎಲ್ಲರಿಗೂ ಕೂಡ, ದೇವೇಂದ್ರಾದಿಗಳೆಲ್ಲರಿಗೂ ಕೂಡ ಅಧ್ಯಕ್ಷ. ಅಧಿ ಅಕ್ಷ, ಅಕ್ಷ ಅಂದ್ರೆ ಕಣ್ಣು, ಕಣ್ಣಿಗೆ ಸಂಬಂಧಪಟ್ಟಂತೆ ತಾನಿದ್ದುಕೊಂಡು ತಾನೇ ಕಣ್ಣಾಗಿದ್ದುಕೊಂಡು ಸಕಲ ದೇವತೆಗಳು ಕೂಡ ಏನೇನು ಮಾಡ್ತಾ ಇದ್ದಾರೆ, ಅವರವರು ಕರ್ತವ್ಯಗಳನ್ನು ಸರಿಯಾದ ರೀತಿಯಲ್ಲಿ ಪರಿಪಾಲಿಸ್ತಾ ಇದ್ದಾರೋ ಇಲ್ವೋ ಅಂತ ಅನ್ನೋದನ್ನ ನಿತ್ಯ ಜಾಗೃತ ನಿರ್ನಿಮೇಷನಾಗಿ ನೋಡ್ತಾ ಇರತಕ್ಕಂಥವನು ಅಧ್ಯಕ್ಷ. ಜಾಗೃತ್ ಸ್ವಪ್ನ ಸುಷುಪ್ತಿ ಎಂಬ ಈ ಮೂರು ಅವಸ್ಥೆಗಳನ್ನು ಕೂಡ, ಮೂರು ಅವಸ್ಥೆಗಳು ಕೂಡ ಸಾಕ್ಷಿಯಾಗಿ ಇರತಕ್ಕಂಥವನು. ಜಾಗೃತ ಅವಸ್ಥೆಯಲ್ಲಿ ನಾವೇನೇನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥದ್ದನ್ನು ಸ್ವಲ್ಪ ಮಟ್ಟಿಗೆ ನಾವೇ ಗಮನಿಸ್ತಾ ಇರ್ತೀವಿ. ಆದರೆ ಸ್ವಪ್ನದಲ್ಲಿ ಮತ್ತು ನಿದ್ರಾವಸ್ಥೆಯಲ್ಲಿ ಸುಷುಪ್ತಿ ಅವಸ್ಥೆಯಲ್ಲಿ ನಾವೇನು ಮಾಡ್ತೀವಿ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಆದರೆ ಅಲ್ಲಿಯೂ ಕೂಡ ನಮ್ಮಿಂದ ಕರ್ಮಗಳು ಕೆಲವು ನಡೀತಾ ಇರುತ್ತವೆ. ಆ ಕರ್ಮವನ್ನು ಕೂಡ ಪರಮಾತ್ಮನೇ ನೋಡಿಕೊಂಡಿದ್ದು ಅದಕ್ಕೆ ಅನುಸಾರವಾದ ಫಲವನ್ನೆಲ್ಲ ಕೊಡ್ತಕ್ಕಂಥವನು. ಹೀಗೆ ಈ ಮೂರು ಅಂಶವನ್ನು ಕೂಡ ನೋಡ್ತಕ್ಕಂಥವನು ಅಕ್ಷಿ, ಸಾಕ್ಷಿಯಾಗಿ ಇದ್ಕೊಂಡು ಅಂತ ಈ ಅವನು ತ್ರಿದಶಾಧ್ಯಕ್ಷ. ಓಂ ಮಹಾಶೃಂಗಾಯ ನಮಃ. ಇಲ್ಲಿಗೆ ಇನ್ನೊಂದು ಅವತಾರದ ಒಂದು ಲಕ್ಷಣವನ್ನು ಇಲ್ಲಿ ಹೇಳಲಾಗಿದೆ. ಮಹಾಶೃಂಗಾಯ ನಮಃ. ಶೃಂಗ ಅಂದ್ರೆ ಕೊಂಬು. ಏಕಶೃಂಗೋ ವರಾಹಸ್ತ್ವಂ. ಮಹತ್ತರವಾದಂತಹ ಒಂದು ಕೊಂಬನ್ನ ಇಟ್ಕೊಂಡು ನೀನು ಜನ್ಮ ತಾಳಿದವನು ಅಂತ ವರಾಹ ಪುರಾಣದಲ್ಲಿ ಬರುತ್ತದೆ. ಪದ್ಮಪತ್ರವನ್ನು ಎತ್ತಿದಂತೆ ತನ್ನ ಈ ಕೊಂಬಿನಿಂದ ವರಾಹ ಅವತಾರದ ಮೂಲಕ ಈ ಜಗತ್ತನ್ನೇ ಮೇಲೆ ಎತ್ತಿ ತರ್ತಾನೆ. ಜಗತ್ತನ್ನ ಅವನು ಹಾಸಿಗೆಯಂತೆ ಮಡಿಸಿ ತಗೊಂಡು ಹೋಗ್ತಾನಂತೆ. ಆ ರೀತಿಯಲ್ಲೆಲ್ಲ ಮಾತುಗಳನ್ನೆಲ್ಲ ಬರ್ತದೆ. ಅದು ಯಾವ ರೀತಿಯಲ್ಲಿ ತಗೊಂಡು ಹೋದು ಅಂತ ಹೇಳ್ತಕ್ಕಂಥದ್ದನ್ನೆಲ್ಲ ನಾವು ನಮ್ಮ ಭಾವನೆಯಿಂದ ಅರ್ಥ ಮಾಡ್ಕೊಳ್ಬೇಕು, ವಿನಃ ನಿಜವಾಗಿ ಅವನು ಹೇಗೆ ಮಡಿಸಿರ್ಬಹುದು ಅಂತ ಹೇಳಿ ಆಲೋಚನೆ ಮಾಡೋದಕ್ಕೆ ಕಷ್ಟ. ಆದರೆ ಪರಮಾತ್ಮ ಅದನ್ನ ಉದ್ಧರಿಸ್ತಾನೆ ವರಾಹ ರೂಪಿಯಾಗಿ ಅಂತ. ಓಂ ಕೃತಾಂತ ಕೃತೇ ನಮಃ. ಕೃತಾಂತ ಕೃತ್, ಕೃತಾಂತ ಅಂದ್ರೆ ಯಮ, ಕೃತ್ ಅಂತಂದ್ರೆ ಕತ್ತರಿಸಿದವನು. ಯಮನನ್ನು ಕತ್ತರಿಸಿದವನು ಅಂತ ಅರ್ಥ ಮಾಡ್ಕೊಳ್ಬಾರ್ದಿಲ್ಲಿ. ಇಲ್ಲಿ ಮಹಾಶೃಂಗಾಯ ಅಂತಂದ್ರೆ ವರಾಹ ಅವತಾರದ ವಿಚಾರ ಹೇಳಿರೋದ್ರಿಂದ ಯಮನಿಗೆ ಸಮಾನನಾದಂತಹ ಹಿರಣ್ಯಾಕ್ಷನನ್ನ ಕತ್ತರಿಸಿದವನು ಅಂತ ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ತನ್ನ ವಿಷಯವಾದಂತಹ ಸಿದ್ಧಾಂತವನ್ನ ವರಾಹ ಸ್ಮೃತಿ ಪುರಾಣಗಳ ಮೂಲಕ ಪ್ರಕಟಪಡಿಸಿದವನು. ಕೃತ ಜಗತ್ತು, ಅಂತಕೃತ ಪ್ರಳಯಕಾರಿ ಅಂತ ಹೀಗೂ ಅರ್ಥ ಆಗ್ತದೆ. ಜಗತ್ತನ್ನು ಪ್ರಳಯ ಮಾಡಿದವನು ಅವನೇ, ಜಗತ್ತನ್ನು ಉದ್ಧರಿಸಿದವನು ಅವನೇ. ಆಮೇಲೆ ಕೃತ ಅಂತ ಅಂದ್ರೆ ಸಿದ್ಧಾಂತ ಅಂತ ಅರ್ಥ. ಪರಮಾತ್ಮ ಸಂಬಂಧವಾದಂತಹ ಸಿದ್ಧಾಂತವನ್ನ ವರಾಹರೂಪಿಯಾಗಿದ್ದುಕೊಂಡು ಅಂದಿನ ಕಾಲದ ಜನರಿಗೆ ಬೋಧಿಸಿದವನು. ಆದ್ರಿಂದ ಅವನು ಕೃತಾಂತ ಕೃತ ಅಂತ ಅರ್ಥ. ಹೀಗೆ ಈ ಎರಡು ಶ್ಲೋಕಗಳು ಇಂದು ಭಗವಂತನ ಕೃಪೆಯಿಂದ ಮುಗಿದವು. ಈಗ ಒಂದು 5 ನಿಮಿಷದ ಮಟ್ಟಿಗೆ ಕಳೆದ ಶನಿವಾರ ಹೇಳಿದಂತಹ ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿ ಮಾಪ್ನೋತು ಸರ್ವ ಸರ್ವತ್ರ ನಂದತು ಸರ್ವೋ ಭದ್ರ ಸರ್ವಸ್ತರತು ದುರ್ಗಾಣಿ ಎಲ್ಲರೂ ಕಷ್ಟಗಳಿಂದ ಪಾರಾಗಲಿ ಅಂತ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನೋಡಿದ್ವು. ಹೃದಯವಂತರಾದ ನಾವು ಅಲ್ಲಿಂದ ಮುಂದೆ ಓದ್ತೇನೆ ಒಮ್ಮೆ. ಹೃದಯವಂತರಾದ ನಾವು ಇತರರ ಕಷ್ಟಗಳನ್ನು ಪರಿಹರಿಸುವುದಕ್ಕಾಗಿ ಮುನ್ನುಗ್ಗಬೇಕಾದದ್ದು ಧರ್ಮವಲ್ಲವೇ? ಆದರೆ ನಮ್ಮ ಸಹಮಾನವರ ಸಂಖ್ಯೆಯೇನು ಬೆರಳೆಣಿಕೆಯದೆ. ಇನ್ನು ಅವರ ಕಷ್ಟ ಸಂಕಟಗಳು ನೋವು ಯಾತನೆಗಳು ಒಂದೆರಡು ಬಗೆಯವುಗಳೇ. ಹೀಗಿರುವಾಗ ನಾವು ಪ್ರತಿಯೊಬ್ಬರ ಬಳಿಗೂ ಪ್ರತ್ಯೇಕವಾಗಿ ಹೋಗಿ ಅವರ ಕಷ್ಟಗಳನ್ನು ಪರಿಹರಿಸುವುದು ಸಾಧ್ಯವೇ? ಹಾಗಾದರೆ ಉಪಾಯವೇನು? ಪ್ರಾರ್ಥನೆ. ಹೃತ್ಪೂರ್ವಕವಾದ ಪ್ರಾರ್ಥನೆಯಿಂದ ಪ್ರಯೋಜನವಿದ್ದೇ ಇದೆ ಮತ್ತು
ಸಮಾಜದ ಸಮಸ್ತರು ಈ ಪ್ರಾರ್ಥನೆಯನ್ನು ಅಭ್ಯಸಿಸಿ ರೂಢಿಸಿಕೊಂಡು ಒಮ್ಮನಸಿನಿಂದ ಮಾಡಿದಲ್ಲಿ ಅದರ ಪ್ರಭಾವ ಪರಿಣಾಮ ನಿಶ್ಚಿತ ಅನಿವಾರ್ಯ. ಎಲ್ಲರೂ ಕಷ್ಟಗಳಿಂದ ಪಾರಾಗಲಿ ಎಂಬ ಈ ಪ್ರಾರ್ಥನೆಯೊಂದಿಗೆ ಎಲ್ಲರೂ ಶುಭವಾದುದನ್ನೇ ನೋಡುವಂತಾಗಲಿ ಎಂಬ ಪ್ರಾರ್ಥನೆಯನ್ನು ಸೇರಿಸಿಕೊಳ್ಳಲಾಗಿದೆ. ಸರ್ವೋ ಭದ್ರಾಣಿ ಪಶ್ಯತು. ಇದು ಇನ್ನೂ ಮಹತ್ವಪೂರ್ಣವಾದ ಪ್ರಾರ್ಥನೆ. ಮನುಷ್ಯ ಕಷ್ಟಗಳಿಂದ ಪಾರಾಗಿ ನಿರಾತಂಕ ಜೀವನ ನಡೆಸಬಹುದೇನೋ ನಿಜ, ಆದರೆ ಅವನು ಹೋದಲ್ಲಿ ಬಂದಲ್ಲಿ ಅಭದ್ರವಾದುದೇ ಅವನ ಕಣ್ಣಿಗೆ ಬೀಳುತ್ತಿದ್ದರೆ, ಅಸಹ್ಯ ಅಮಂಗಳ ಅಶ್ಲೀಲವಾದುದೇ ಅವನು ನೋಡುವಂತಾದರೆ ಅವನ ಮನಸ್ಸಿನ ಗತಿ ಏನಾಗಲಿಕ್ಕಿಲ್ಲ. ಮನಸ್ಸು ಕೆಟ್ಟಲ್ಲಿ ನಡತೆ ಕೆಡುತ್ತದೆ, ನಡತೆ ಕೆಟ್ಟಲ್ಲಿ ಕಷ್ಟಗಳು ತಲೆ ಹಾಕುತ್ತವೆ. ಆದ್ದರಿಂದ ಕಷ್ಟಗಳಿಂದ ಒಮ್ಮೆ ಪಾರಾದ ಮನುಷ್ಯ ಮತ್ತೆ ಕಷ್ಟಗಳಿಗೆ ಗುರಿಯಾಗದಂತಾಗಬೇಕಾದರೆ ಅವನು ಶುಭವಾದುದನ್ನೇ ನೋಡುವಂತಾಗಬೇಕೆಂಬುದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಪುಣ್ಯಕ್ಕೂ ಕಣ್ಣೇ ಕಾರಣ, ಪಾಪಕ್ಕೂ ಕಣ್ಣೇ ಕಾರಣ. ಪಾಪದಿಂದ ಕಷ್ಟ ಪರಂಪರೆ, ಪುಣ್ಯದಿಂದ ಸುಖ ಸಾಗರ. ಆದ್ದರಿಂದ ಪುಣ್ಯಕ್ಕೆ ಕಾರಣವಾದ ಶುಭ ಮಂಗಳ ದೃಶ್ಯಗಳೇ ಕಣ್ಣು ನೋಡುವಂತಾಗಲಿ ಎಂದು ಆ ಪ್ರಾರ್ಥನೆ. ಕಣ್ಣುಗಳು ಶುಭವಾದುದನ್ನು ನೋಡುವಂತಾಗಲಿ ಎಂದುದೇನೋ ಸರಿಯೇ, ಆದರೆ ಕಿವಿಗಳಿಂದ ಅಭದ್ರವಾದುದನ್ನು ಕೇಳಬಹುದೇ? ಬಾಯಿಯಿಂದ ಅಶ್ಲೀಲವಾದುದನ್ನು ಆಡಬಹುದೇ? ಇಲ್ಲ ಇಲ್ಲ, ಕಣ್ಣುಗಳು ಯಾವುದನ್ನು ಮಾಡಬಾರದೋ ಕಿವಿ ಬಾಯಿಗಳು ಅದನ್ನು ಮಾಡಬಾರದು. ಮೂರು ಕೋತಿಗಳ ಬೊಂಬೆಗಳನ್ನು ನೀವು ನೋಡಿರಬಹುದು. ಅವುಗಳಲ್ಲಿ ಒಂದು ಕಿವಿಗಳನ್ನು ಮುಚ್ಚಿಕೊಂಡಿದೆ, ಇನ್ನೊಂದು ಕಣ್ಣುಗಳನ್ನು ಮುಚ್ಚಿಕೊಂಡಿದೆ, ಮತ್ತೊಂದು ಬಾಯಿಯನ್ನು ಮುಚ್ಚಿಕೊಂಡಿದೆ. ಇದರ ಅರ್ಥವೇನು? ಕಿವಿಗಳು ಕೆಟ್ಟದ್ದನ್ನು ಕೇಳದಿರಲಿ, ಕಣ್ಣುಗಳು ಕೆಟ್ಟದ್ದನ್ನು ನೋಡದಿರಲಿ, ಬಾಯಿ ಕೆಟ್ಟದ್ದನ್ನು ಆಡದಿರಲಿ ಎಂದು. ಜರ್ಮನಿಯ ಪ್ರದರ್ಶನಾಲಯವೊಂದರಲ್ಲಿ ಕಾಣಸಿಗುವ ಈ ಮೂರು ಕೋತಿಗಳ ಬೊಂಬೆಗಳಲ್ಲಿ ಇನ್ನೊಂದು ವೈಶಿಷ್ಟ್ಯವಿದೆಯಂತೆ. ಅವುಗಳಲ್ಲಿ ಒಂದು ಕೋತಿ ತನ್ನ ಒಂದು ಕಣ್ಣನ್ನು ಮಾತ್ರ ಮುಚ್ಚಿಕೊಂಡಿದೆಯಂತೆ, ಇನ್ನೊಂದು ತನ್ನ ಒಂದು ಕಿವಿಯನ್ನು ಮಾತ್ರ ಮುಚ್ಚಿಕೊಂಡಿದೆಯಂತೆ, ಮತ್ತೊಂದು ಅರ್ಧ ಬಾಯಿಯನ್ನು ಮಾತ್ರ ಮುಚ್ಚಿಕೊಂಡಿದೆಯಂತೆ. ಇದರ ಅರ್ಥವೇನಿರಬಹುದು ಅದನ್ನು ತಿಳಿಯಲು ಕಷ್ಟವೇನಿಲ್ಲ. ಉಪನಿಷತ್ತಿನಲ್ಲಿ ಒಂದು ಪ್ರಾರ್ಥನೆ ಇದೆ, ಭದ್ರಂ ಕರ್ಣೇ ಶೃಣುಯಾಮ ದೇವಾಹ ಭದ್ರಂ ಪಶ್ಯೇಮಾಕ್ಷಭಿರಿಯ ಜತ್ರಾಹ. ಎಂದರೆ ನಮ್ಮ ಕಿವಿಗಳು ಭದ್ರವಾದುದನ್ನು ಮಾತ್ರ ಕೇಳಲಿ, ನಮ್ಮ ಕಣ್ಣುಗಳು ಭದ್ರವಾದುದನ್ನು ಮಾತ್ರ ನೋಡಲಿ, ಹಾಗೆಯೇ ನಮ್ಮ ಬಾಯಿಯು ಭದ್ರವಾದ ನುಡಿಗಳನ್ನು ಮಾತ್ರ ಆಡಲಿ. ಈ ಪ್ರಾರ್ಥನೆಯನ್ನು ಆ ಸಂಕೇತದಲ್ಲಿ ಕಾಣಬಹುದು. ಈ ಆದರ್ಶವು ಸದಾ ನಮ್ಮ ಕಣ್ಣು ಮುಂದೆ ಇರಲಿ ಎಂಬುದಕ್ಕಾಗಿ ಆ ಸಂಕೇತವನ್ನು ಅಲ್ಲಿ ಇಡಲಾಗಿದೆ. ಹೀಗೆ ಸರ್ವರ ಪಂಚೇಂದ್ರಿಯಗಳಿಗೆ ಭದ್ರವಾದವುಗಳು ಮಾತ್ರ ಗೋಚರಿಸುವಂತಾಗಲಿ ಎಂಬ ಪ್ರಾರ್ಥನೆಯನ್ನು ಮಾಡಲಾಗಿದೆ. ಪಂಚೇಂದ್ರಿಯಗಳು ಭದ್ರವಾದವುಗಳನ್ನು ಮಂಗಳಕರವಾದವುಗಳನ್ನು ಮಾತ್ರವೇ ಗಮನಿಸುತ್ತಿದ್ದರೆ ಆ ಇಂದ್ರಿಯಗಳ ಹಿನ್ನೆಲೆಯಲ್ಲಿರುವ ಮನಸ್ಸು ಸಾತ್ವಿಕವಾಗುತ್ತದೆ, ಶಾಂತವಾಗುತ್ತದೆ, ಶಾಂತ ಮನಸ್ಸಿನಲ್ಲಿ ಸುಖ ಉದಿಸುತ್ತದೆ. ಸರ್ವರೂ ಶುಭವಾದುದನ್ನೇ ನೋಡುವಂತಾಗಲಿ ಎಂಬ ಈ ಪ್ರಾರ್ಥನೆ ಎಷ್ಟು ಸಮಂಜಸ ಹಾಗೂ ಮಹತ್ವಪೂರ್ಣ ಎಂಬುದನ್ನು ನಾವು ಗ್ರಹಿಸಬೇಕಾದರೆ ಇಂದಿನ ನಾಗರಿಕ ಜೀವನದ ಬಗೆಯನ್ನೊಂದಿಷ್ಟು ಪರಾಂಬರಿಸಬೇಕು. ದಿನ ಬೆಳಗಾದರೆ ಬೆಳಕಿಗೆ ಬರುವ ಅಶ್ಲೀಲಮಯ ಚಲನಚಿತ್ರಗಳಲ್ಲದೆ ಹೇರಳವಾಗಿ ಕೈಗೆ ಸಿಗುವ ವಿಡಿಯೋ ಕ್ಯಾಸೆಟ್ಟುಗಳು ಹಾಗೂ ಜನರ ಲೈಂಗಿಕ ದೃಷ್ಟಿಯನ್ನು ಉದ್ರೇಕಗೊಳಿಸುವ ಅದೆಂತೆಂಥದೋ ಸಲಕರಣೆಗಳು, ರಾಜಾರೋಷವಾಗಿ ಸರ್ವರೂ ಕಾಣಲು ಅನುಕೂಲಿಸುವಂತಹ ಭಿತ್ತಿ ಚಿತ್ರಗಳು, ಕುಲೀನರಲ್ಲೂ ಕಾಮುಕತೆಯನ್ನು ಕೆರಳಿಸಬಹುದಾದ ಸಾಪ್ತಾಹಿಕ ಹಾಗೂ ಮಾಸಪತ್ರಿಕೆಗಳು, ಇವುಗಳೆಲ್ಲ ಪ್ರತಿದಿನವೂ ಒಂದಲ್ಲ ಒಂದು ರೀತಿಯಿಂದ ಕಣ್ಣಿಗೆ ಬೀಳುವ ದೃಶ್ಯಗಳು. ಇವುಗಳನ್ನು ನೋಡುವುದರಿಂದ, ನೋಡುತ್ತಲೇ ಇರುವುದರಿಂದ ಸ್ವಾಭಾವಿಕವಾಗಿಯೇ ಚಂಚಲವಾಗಿರುವ ಮನಸ್ಸು ಬಿರುಗಾಳಿಗೆ ಸಿಕ್ಕಿದ ತರಗೆಲೆಯಂತಾಗಿ ಬಿಡುತ್ತದೆ. ಇಂತಹ ಮನೋವೃತ್ತಿಯ ವ್ಯಕ್ತಿಗಳಿಂದ ಬಹುಬೇಗ ಅಕೃತ್ಯಗಳು ನಡೆದು ಬಿಡುತ್ತವೆ. ಅಕೃತ್ಯದಿಂದ ಅಸುಖ, ಅಸುಖದಿಂದ ಅಶಾಂತಿ. ಮಾನಸಿಕ ಅಶಾಂತಿಗಿಂತ ದೊಡ್ಡ ಕಷ್ಟ ಇನ್ಯಾವುದಿದೆ? ಸಕಲ ಭೋಗ ಭಾಗ್ಯಗಳಿದ್ದು ಮನಃಶಾಂತಿಯೊಂದಿಲ್ಲದಿದ್ದರೆ ಅವುಗಳೆಲ್ಲ ಮೈಗೆ ಚುಚ್ಚಿದ ಮುಳ್ಳುಗಳಂತಾಗಿ ಬಿಡುತ್ತವೆ. ಆದ್ದರಿಂದ ಸಕಲರೂ ಸುಖವಾಗಿರಬೇಕಾದರೆ ಸರ್ವದಾ ಶುಭವಾದುದನ್ನೇ ನೋಡುತ್ತಿರಬೇಕು. ಆದ್ದರಿಂದಲೇ ಆ ಪ್ರಾರ್ಥನೆ ಸರ್ವೋ ಭದ್ರಾಣಿ ಪಶ್ಯತು. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.